ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಏನೆಂದರೆ, ನಾಳೆ ದಿನ ನಮ್ಮ ಯುವರಾಜ ಸುಧಾಕರ್ 5ನೇ ವರ್ಷದ ವರ್ಧಂತಿ ಪ್ರಯುಕ್ತ ನಾಗರಿಕರೆಲ್ಲರೂ ನಗರವನ್ನು ಶೃಂಗರಿಸುವುದಲ್ಲದೆ ಅರಮನೆಯಲ್ಲಿ ನಡೆಯುವ ಈ ಆನಂದೋತ್ಸವದಲ್ಲಿ ಸರ್ವರು ಭಾಗಿಗಳಾಗಿರತಕ್ಕದ್ದು. ವಿಶೇಷ ಆಹ್ವಾನಿತರನ್ನು ಸ್ವಾಗತಿಸಲು ಸರಿಯಾದ ವ್ಯವಸ್ಥೆಯನ್ನು ಏರ್ಪಡಿಸಿ ಮಂತ್ರಿಗಳೇ. ಯಾವುದರಲ್ಲೂ ಕುಂದಾಗಬಾರದು. ನಾಳೆ ಸೂರ್ಯೋದಯಕ್ಕೆ ಮೊದಲೇ ಕುಮಾರನ ಮಂದಸ್ನಾನವಾಗಬೇಕು. ಸ್ವಲ್ಪವೂ ಆಲಸ್ಯವಾಗಿ ಕೊಡುತ್ತೀನಿ ಸರ್. ಅಪ್ಪಣೆ ತಾಯಿ, ನೀನು ಹವನ ಹೋಮಾದಿ ಶಾಂತಿ ಕರ್ಮಗಳಿಗೆ ಬೇಕಾದನೆಲ್ಲ ಈಗಲೇ ಸಿದ್ಧಪಡಿಸು. ಸ್ವಲ್ಪ ನೀನು ನಾಳೆ ದಾನಕ್ಕಾಗಿ ಯಥೇಚ್ಛವಾದ ಜನವಸ್ತ್ರಾದಿಗಳನ್ನು ಸಿದ್ಧಪಡಿಸುವಂತೆ ಕೋಶಾಧ್ಯಕ್ಷನಿಗೆ ತಿಳಿಸು. ಸಗುಣ, ನಿನ್ನ ಆತರವನ್ನು ನೋಡಿದರೆ ವರ್ಧಂತಿಯ ಉತ್ಸವವನ್ನು ಹಿಂದೆಯೇ ನಡೆಸಿಬಿಡುವಂತೆ ಕಾಣುತ್ತದೆ. ಒಬ್ಬನೇ ಮಗನನ್ನು ಪಡೆದ ತಾಯಿಗೆ ಇಂತಹ ಸಮಾರಂಭವೆಂದರೆ ಹೆಚ್ಚಿನ ಉತ್ಸಾಹವಿರುವುದಿಲ್ಲವೇ? ಚಂಡವರ್ಮರೇ ಸ್ವತಃ ನಿಂತು ಉತ್ಸವ ಸಮಾರಂಭದ ಏರ್ಪಾಡುಗಳನ್ನು ಮಾಡುತ್ತಿರುವುದನ್ನು ನೋಡಿ ಜನ ಬೆಕ್ಕಸ ಬೆರಗಾಗಿ ಹೋಗಿದ್ದಾರೆ. ಕಲಾವತಿ, ಹೇಗಿದೆ ನಮ್ಮ ಮೇಲ್ವಿಚಾರಣೆ? ಕೇಳಬೇಕೆ, ಮೊದಲೇ ಪ್ರಚಂಡವರ್ಮರ ಮೇಲ್ವಿಚಾರಣೆ, ಅದರ ಮೇಲೆ ನಿಮ್ಮ ಆಪ್ತ ಕಾರ್ಯದರ್ಶಿ ಕೇಸರಿ ಕಾರ್ಯಾಚರಣೆ. ಇದರ ಮೇಲೆ ರಾಜನತ್ತಕಿ, ಮೇಲಾಗಿ ಸೈನ್ಯಾಧಿಪತಿಗಳ, ರಾಣಿ ಕಲಾವತಿ ದೇವಿಯವರ ಸಲಹೆ ಅಂದ ಮೇಲೆ ಎಲ್ಲರೂ. ಕೇಸರಿ, ನೀನು ಹೋಗಿ ಉಳಿದ ಕೆಲಸವನ್ನು ಗಮನಿಸು. ಅಪ್ಪಣೆ. ಅಜ್ಜು, ಛೇ 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 ಛೇ, ಕಸ್ತೂರಿ, ನಾನು ಯಾರು ಹೆದರಲ್ಲ, ನಾನು ಯಾರು ಗೊತ್ತು? ರಂಗ ಎದುರು ಬರೋರು ಸಿಂಗ. ಏನೇ ಘಾಟು ಮಡಕೇಲೇನೇ? ಖಾರ ಪುಡಿ. ಅದಕ್ಕೆ ಇವತ್ತಿನ ಖಾರ. ಕಸ್ತೂರಿ,
ಹೂ ಕಟ್ಟೋ ಕೈನಲ್ಲಿ ಆತಕ್ಕೆ ಖಾರದ ಪುಡಿ. ನಿನ್ನಂತ ಬಂಡ ಗಂಡಿಗಳು ಬೆನ್ನಿಂದ ಬಿದ್ರೆ ಕಣ್ಣಿ ಗರ್ಚೋಕೆ. ಶಬಾಸ್ ಭಲೇ ಭಲೇ, ರಂಗನ ಮನಮಚ್ಚಿದ ಮಡದಿ ಆಗೋದಕ್ಕೆ ಸರಿಯಾದವಳು. ಸರಿ ಯಾರು ಗರ್ಚೋಕೆ ಅಂದೆ? ನಿನಗೆ ನಿನ್ನಂತವ್ರಿಗೆ. ಅಯ್ಯೋ ಸ್ವಲ್ಪ ತಡೆ ಕೊಡು ಖಾರದ ಪುಡಿ. ನಾನು ಏನ್ ಮಾಡ್ಲಿ? ಬಾಗಿನ ಕಾಯ್ಕೊಂಡಿರು ನಾನು ನೀನು. ಕಸ್ತೂರಿ ಕಸ್ತೂರಿ, ಯಾವನೇವನು ಕಸ್ತೂರಿ ಅಂತ ಏಕ ವಚನ ತೂಕನು? ನಾನು ಕೇಸರಿ ಸೈನ್ಯಾಧಿಪತಿ ಅಂತ ಕಾರ್ಯದರ್ಶಿ ಅಂತ ನಿಮ್ಮ ಮನ್ಸುಗಳ ಬಿಚ್ಚಿಟ್ಕೊಂಡು. ಏ ನಾನು ಮನ್ಸುಗಳಲ್ಲಿ ಬಿಚ್ಚಿಟ್ಕೊಳ್ಳದೆ ನಾನು ಯಾರು ಗೊತ್ತು? ರಂಗ ಎದುರು ಬರೋರು ಸಿಂಧು ಹೆಂಗ? ಮೊದಲು ಮನ್ಸುಗಳ ಬಚ್ಚಿಟ್ಕೋ, ಇದ್ರೆ ನೀನ್ ನಾನು ಕಚ್ಚ ಮಡಕೆ ಕಾರದ್ದು ಇರ್ಲಿ, ಮೊದಲು ಬಚ್ಚಿಟ್ಕೋ. ವರ್ಧಂತಿ ಉತ್ಸವಕ್ಕೆ ಹೂಮಾಲೆಗಳೆಲ್ಲ ಸಿದ್ಧವಾಗಿದೆ ತಾನೆ? ಆಗಿದ್ರು ಚಿಂತೆ ಇಲ್ಲ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ರಾಜಮನೆ ಕೆಲಸ ನಿಲ್ಲಿಸ್ತೀಯ? ನಿಲ್ಲಿಸಬಹುದಾಗಿತ್ತು, ನಾನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರೆ. ಆಹಾ, ನಿನ್ ಹೆಸರು ಕಸ್ತೂರಿ, ಮನೆ ತುಂಬಾ ವಾಸನೆನು ಕಸ್ತೂರಿ. ವಾಸನೆ ಅನುಭವಿಸುವ ಚಿತ್ತ ಮಾಡಿದ್ದೀರಲ್ಲ, ಕೂತ್ಕೊಳ್ಳಿ. ನೀನ್ ಕೂಡ ನಾನು ಕೂಡ ಪರವಾಗಿಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ, ನೀನ್ ಕೂಡಬೇಕು. ಎಷ್ಟಾದ್ರೂ ದೊಡ್ಡವರಲ್ವೇ, ಪರವಾಗಿಲ್ಲ. ಕಸ್ತೂರಿ, ನಾನು ಇಲ್ಲಿಗೆ ಬಂದಿದ್ದೆ ಈ ನಿನ್ನ ಮುಖ ನೋಡಕ್ಕೆ. ಬಾ ಕೂತ್ಕೋ. ಅಯ್ಯೋ, ನಮ್ಮವ್ರು ಯಾರಾದ್ರೂ ಬಂದ್ರೆ? ಯಾರು ಬರ್ತಾರೆ? ಬಾಗಿಲಲ್ಲಿ ಇದಾರಲ್ಲ ನಮ್ ಜಿಮ್ಮು ಜಂಬು. ಈಗ ನಾನು ಏನ್ ಮಾಡ್ಲಿ? ಕತ್ತೆ ಶಿವ ಪೂಜೆಲಿ ಕಾಡಿ ಬಿಟ್ಟಾಗ ಬಂದಲ್ಲ ಬಂದೆ, ಈಗ ಏನ್ ಮಾಡ್ಲಿ? ಕಸ್ತೂರಿ, ನಿನ್ನ ಜೊತೆಯಲ್ಲಿ ಮಾತಾಡ್ಬೇಕು ಅಂದ್ರೆ ಮನಸ್ಸು ಉಲ್ಲಾಸವಾಗಿದ್ದು. ಆಹಾ ಕಸ್ತೂರಿ, ನಿನ್ನ ಕಣ್ಣುಗಳು ಕಪಟ ಪಕ್ಷಿ, ನಿನ್ನ ಮೂಗು ಕೆಂಡ ಸಂಪಿದೆ, ನಿನ್ನ ಮೈ ಮಾಟ ನೋಡೋರ್ ಕಣ್ಣಿಗೆ ಹಬ್ಬದ ಊಟ. ನೀನು ನಿಜವಾಗಿಯೂ ಕಸ್ತೂರಿನೇ. ನಿನ್ನ ನೋಡಿದಾಗಲಿಂದ ಹಗಲೇ ರಾತ್ರಿನೇ ಹಲು, ಬೆಳದಿಂಗಳೇ ಬಿಸಿಲು, ಬಿಸಿಲೇ ಬೆಳದಿಂಗಳು. ನನ್ನ ಊಟದಲ್ಲೂ ನೀನೆ, ನನ್ನ ಕೆಲಸದಲ್ಲೂ ನೀನೆ, ಹಗಲೂ ನೀನೆ, ರಾತ್ರಿಯೂ ನೀನೆ. ನೀನೇ ನೀನಾಗಿ ನನ್ನ ಮನಸ್ಸಿನಲ್ಲಿ ಮೋಹಿನಿಯಾಗಿ ನಿಂತು ಬಿಟ್ಟಿದೆಯಲ್ಲ ಕಸ್ತೂರಿ. ಇನ್ನೆಷ್ಟು ವರ್ಷ ನನಗೆ ಅವಸ್ಥೆ, ನಾನು ನಿನ್ನ ಮದುವೆ ಸುದ್ದಿ ಎತ್ತದಾಗಲಿಲ್ಲ. ಈಗಲೇ ಏನ್ ಅವಸರ, ಈಗಲೇ ಏನ್ ಅವಸರ ಅಂತ ವರ್ಷ ವರ್ಷಗಳನ್ನೇ ತಳ್ಳುತ್ತಾ ಇದೆಯಲ್ಲ ಕಸ್ತೂರಿ. ನಿನಗೂ ಬೇಡ ನನಗೂ ಬೇಡ ಈ ಒಂಟಿ ಬಾಳು, ದೊಡ್ಡ ಮನಸ್ಸು ಮಾಡು, ಜಂಟಿಯಾಗಿ ಬಾಳೋಣ. ಕಡೆ ಪಕ್ಷ ಎಂಟು ಮಕ್ಕಳನ್ನಾದ್ರೂ ಹೆತ್ತು ಗಂಟೆ ತಕರಾರು ಇಲ್ಲದೆ ಸಾಯೋ ತನಕ ಹಾಯಾಗಿರೋಣ ಕಸ್ತೂರಿ. ಕಸ್ತೂರಿ, ಈಗಿನ ವರ್ಧಂತಿ ಉತ್ಸವಕ್ಕೆ ಅಂತ ಕಟ್ಟು ಆ ಮಾಲೆಗಳ ಜೊತೆಗೆ ಇನ್ನೆರಡು ಮಾಲೆ ಕಟ್ಟಬಿಡು. ಈ ನಿನ್ನ ಕೈಯಾರ ನನ್ನ ಕೊರಳಗೆ ಹಾಕು, ನನ್ನ ಕೈಯಾರ ನಿನ್ನ ಕೊರಳಗೆ ಹಾಕ್ತೀನಿ. ಆ ವರ್ಧಂತಿ ಉತ್ಸವ ಜೊತೆಗೆ ನಮ್ಮ ಮದುವೆ ಉತ್ಸವ ಮುಗಿದೋಗ್ಲಿ. ನಾನೇನ್ ಕೇಳ್ತಾ ಇದ್ದೀನಿ? ನನ್ನ ಮಾತು, ನಾನು ಎಲ್ಲಿದ್ದೀನಿ? ನನ್ನ ಪಕ್ಕದಲ್ಲಿ ಆಯ್ತು.
ಅನ್ಯಾಯದ ಪ್ರತೀಕಾರವಲ್ಲ, ರಾಜ್ಯದಾರದ ಮತ್ತು ಇಂಥವನೇ ಎಂದು ನಾನು ಊಹಿಸಬಲ್ಲೆ. ಆದರೂ ಊಹೆಯಿಂದ ಬರುವ ಲಾಭವೇನು? ಇನ್ನು ನಾನಂತೂ ಉಳಿಯಲ್ಲ. ಆದರೆ ಪ್ರಭು, ಚಿಂತಿಸಬೇಡಿ. ನಿಮ್ಮ ಉಪ್ಪನ್ನು ಉಂಡ ಈ ಜೀವವಿರುವವರೆಗೂ ಈ ರಾಜ್ಯಕ್ಕಾಗಲಿ ರಾಜ್ಯ ವಂಶಕ್ಕಾಗಲಿ ಯಾವ ಕೇಡು ಸಂಭವಿಸಲು ಅವಕಾಶವಿಲ್ಲ. ಇಲ್ಲ, ಸಾಧ್ಯವೇ ಇಲ್ಲ. ನನ್ನ ಆಶೆಯೆಲ್ಲಾ ನಿರಾಶೆ. ಕುಮಾರ, ಅಪ್ಪಾಜಿ, ನಿಮ್ಗೇನಾಗಿದೆ ಅಪ್ಪಾಜಿ, ಹೇಳಿ ಅಪ್ಪಾಜಿ. ಮಗನೇ, ನಿನ್ನನ್ನು ತಪ್ಪಲೆಯನ್ನಾಗಿ ಮಾಡಿ ಹೋಗುತ್ತಿದ್ದೇನಪ್ಪ. ಅಮ್ಮ, ಸೈನ್ಯಾಧಿಪತಿಗಳು ಪ್ರಭುಗಳನ್ನು ನೋಡಲು ಬಂದಿದ್ದಾರೆ. ಪ್ರಚಂಡ, ನೋಡು ನೋಡು ನನ್ನ ಈ ಹೀನ ಅವಸ್ಥೆಯನ್ನು. ಪ್ರಭು, ಕಣ್ಣುಗಳು ಇಂಗಿ ಹೋಗಬಾರದೇ ಅನಿಸುತ್ತೆ. ಪ್ರಭು, ತಮ್ಮೊಂದಿಗೆ ರಹಸ್ಯವಾಗಿ ಮಾತನಾಡಬೇಕಾಗಿದೆ. ಈ ಅವಸ್ಥೆಯಲ್ಲಿ ರಹಸ್ಯವೇನು ಬಂತು? ಗುಣಶೀಲ, ಮಾತನಾಡಲಿ ಮಾತನಾಡಲಿ. ನೀನು ಕುಮಾರ ಹೇಳಬೇಕೆಂದಿರುವುದನ್ನು ಬೇಗ ಹೇಳು. ನನ್ನ ಬದುಕಿನ ಕಡೆ ಗಳಿಗೆ ಹತ್ತಿರವಾಗುತ್ತಿದೆ. ಕೇಳಲಾರೆ ಪ್ರಭು, ಕೇಳಲಾರೆ. ನಿಮ್ಮ ಮಾತುಗಳು ನನ್ನ ಹೃದಯಕ್ಕೆ ಸಿಡಿಲು ಬಡಿದಂತಾಗಿದೆ. ಸಂಕಟ ಕಿಚ್ಚಿನ ರೂಪ ತಾಳುತ್ತಿದೆ. ಏನು ಮಾಡಲಿ? ನಿಮ್ಮ ಮುಖಸ್ತುತಿಯನ್ನು ಮಾಡಿ ಕಪಟ ಭಕ್ತಿಯನ್ನು ಪ್ರದರ್ಶಿಸಿ ಕಾಣದೆ ಕೊರಳು ಕೊಯ್ಯುವ ಆ ನೀಚನನ್ನು
ನಿಮಗೆ ಅವಸ್ಥೆಯನ್ನು ತಂದೊಡ್ಡಿದ ಆ ದ್ರೋಹಿಯನ್ನು ಚಿತ್ರವದೆ ಮಾಡಿ ಕೊಲ್ಲಲೆ ಎರಿಸುತ್ತಿದೆ ಪ್ರಭು, ಕೊಲ್ಲಲೆ ಎರಿಸುತ್ತಿದೆ. ಅಂದರೆ ಇನ್ನು ನನ್ನ ನಾರಿಗೆಯನ್ನು ಬಿಗಿ ಹಿಡಿಯಲಾರೆ ಪ್ರಭು. ಇದು ಮಂತ್ರಿಯ ಕಾರ್ಯಭಾಗ, ಅದರ ಪ್ರತಿಕ್ರಿಯೆಯೇ ನಿಮಗೆ ವಿಷ ಪ್ರಯೋಗ. ಇದು ನನ್ನ ಸೂಕ್ಷ್ಮ ಬುದ್ಧಿಗೆ ಹೊಡೆಯಿತು. ಮಿಕ್ಕ ವಿಚಾರಗಳನ್ನು ತಿಳಿಯಲು ಗೂಢಚಾರನ್ನು ಕಳಿಸಿದ್ದೇನೆ ಪ್ರಭು. ಮಂತ್ರಿ ಇಷ್ಟು ಕ್ರೂರನೆ? ಹಾಗಾದ್ರೆ ಈಗ ಕಣ್ಣೀರು ಕರೆದಿದ್ದು ಕಪಟವೇ? ಇಲ್ಲ ಇಲ್ಲ, ಇದನ್ನು ನಾನು ನಂಬಲಾರೆ. ನಾನು ಮೊದಲು ನಿಮ್ಮ ಹಾಗೆ ನಂಬಲಿಲ್ಲ ಪ್ರಭು. ವಿಚಾರಗಳೆಲ್ಲ ತಿಳಿದ ಮೇಲೆ ನಾನು ನಂಬಲೇಬೇಕಾಯಿತು. ಪ್ರಚಂಡ, ನನ್ನ ರಾಜ್ಯ ಉಳಿಯಬೇಕು, ನನ್ನ ಉತ್ತರಾಧಿಕಾರಿಯನ್ನು ಉಳಿಸಬೇಕು. ಅದಕ್ಕೆ ದೀರ್ಘವಾಗಿ ಆಲೋಚಿಸಿ ಈ ಪತ್ರವನ್ನು ಸಿದ್ಧಪಡಿಸಿದ್ದೇನೆ. ತಮ್ಮ ರಾಜಮುದ್ರಿಕೆಯೊಂದಿಗೆ ಹಸ್ತಾಕ್ಷರ ಹಾಕಿದರೆ ಆ ಕಪಟಿಗಳ ಆಟಕ್ಕೆ ಅಡಿಗಿಲ್ಲ ಪ್ರಭು. ಒಕ್ಕಣಿ ಏನಿದೆ? ಏನಿಲ್ಲ, ರಾಜಕುಮಾರನು ಪ್ರಾಪ್ತ ವಯಸ್ಸಿಗೆ ಬಂದು ರಾಜಸೂತ್ರಗಳನ್ನು ಕೈಗೆ ತೆಗೆದುಕೊಳ್ಳುವವರೆಗೂ ರಾಜ್ಯ ಸರ್ವಾಧಿಕಾರವನ್ನು ನಾನು ನಡೆಸಿಕೊಂಡು ಹೋಗಬೇಕೆಂದು ಬರೆದಿದ್ದೇನೆ ಅಷ್ಟೇ. ಪ್ರಚಂಡ, ರಾಣಿ ಜೀವಂತವಾಗಿದ್ದು ನೀನು ಅಧಿಕಾರವನ್ನು ಕೇಳುತ್ತಿರುವೇನು? ನಿಮ್ಮಂಥವರನ್ನೇ ಮೋಸ ಮಾಡಿದ ಅದ್ರುವಾಣಿಯವರನ್ನು ಮೋಸ ಮಾಡಲಾರನು? ಇಲ್ಲ ಇಲ್ಲ, ಇದನ್ನು ನಾನು ನಂಬಲಾರೆ. ನೀನೇ ಮೋಸಗಾರ. ಯಾರಲ್ಲಿ ನೀನು ಬಂದ ಪ್ರಭು? ರಾಜಕಾರಣಿ, ರಾಜಭಕ್ತಿಗಾಗಿ ಜೀವ ಸವಿಸುತ್ತಿರುವ ನನ್ನನ್ನು ಮೋಸಗಾರನೆಂದು ಕರೆದಿರಾ ಪ್ರಭು? ರಾಜ್ಯದ ರಾಜವಂಶದ ಉಳಿವಿಗಾಗಿ ನಾನು ಹೇಳಿದೆ ಹೊರತು ಮತ್ತೆ ಯಾವ ಕೆಟ್ಟ ಆಲೋಚನೆಯೂ ಇಲ್ಲ ಪ್ರಭು. ಇಲ್ಲ, ನೀವು ನನ್ನನ್ನು ಬಂಧಿಸಿದ್ದಕ್ಕಾಗಿ ಆಲೋಚಿಸುತ್ತಿಲ್ಲ ಪ್ರಭು. ನಾಳೆ ನನ್ನ ಅನ್ನದಾತನ ಹೆಂಡತಿ ಮಕ್ಕಳು ಬೀದಿಯ ಪಾಲಾಗುವುದನ್ನು ನಾನು ಕಣ್ಣಾರೆ ನೋಡಲಾರೆ ಪ್ರಭು. ನಿಮಗೆ ನಾನು ಕೆಟ್ಟವರೆಂದು ತಿಳಿದ ಮೇಲೆ ತೆಗೆದುಕೊಂಡಿ ಖಡ್ಗವನ್ನು, ಒಂದೇ ಒಂದು ಏಟಿಗೆ ನನ್ನನ್ನು ಸಂಹರಿಸಿಬಿಡಿ. ನೀವು ತೃಪ್ತರಾಗಿ ಪರಮೇಶ್ವರ, ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆಯೇ ಇಲ್ಲವೇ? ಪ್ರಚಂಡ, ನಿನ್ನ ಮಾತನ್ನು ನಂಬಲು ಸಾಕ್ಷಿ. ಪ್ರಭು, ಮಂತ್ರಿಗಳ ಹೇಳಿಕೆಯಂತೆ ತಮಗೆ ಕೊಟ್ಟ ಪಾನೀಯದಲ್ಲಿ ವಿಷ ಬೆರೆಸಿದವಳು ಇವಳೇ. ಪ್ರಭು, ಇದೋ ಸಾಕ್ಷಿ, ಸನ್ನಿಧಾನದಲ್ಲಿ ಬಗಳು. ಪ್ರಭು, ಬಗಳು ಇಲ್ದಿದ್ರೆ ಸಾಕು. ತಿಳಿಯಿತೆ ಪ್ರಭು? ತಿಳಿಯಿತು, ಹೊರಡಿ ಎಲ್ಲರೂ ಹೊರಡಿ. ಪ್ರಭು, ಭವಿಷ್ಯತನ್ನು ನಿರ್ಧರಿಸುವ ಶಕ್ತಿ ನಿಮ್ಮ ಕೈಯಲ್ಲಿ, ಯೋಚಿಸಿ ಪ್ರಭು. ಸ್ವಾಮಿ, ಪ್ರಚಂಡನ ಮಾತು ನಿಜವೆಂದು ತೋರುತ್ತಿದೆ. ಯಾವುದು ನಿಜ, ಯಾವುದು ಸುಳ್ಳು? ಈ ಪಿಶಾಚಿಗಳಿಗೆ ನನ್ನ ಉಳಿವು ಬೇಕಾದಿರಲಿಲ್ಲ. ಹೋಗಲಿ, ಇದನ್ನು ನಾಟಕವೆಂದು ತಿಳಿಯಲಾರದೆ ಹೋದ ಮುದಿರಾಜ, ಈಗ ಅವನು ನನ್ನನ್ನು ಸಂಪೂರ್ಣವಾಗಿ ನಂಬಿದ್ದಾನೆ. ಇನ್ನು ರಾಜಸೂತ್ರಗಳನ್ನು ಬಹಳ ಸುಲಭವಾಗಿ ತೆಗೆದುಕೊಂಡ ಕೇಸರಿ, ನಾವೀಗ ಎಷ್ಟು ಜಾಗರೂಕರಾಗಿದ್ದರೂ ಸಾಧ್ಯ, ಆ ಮಹಾಮಂತ್ರಿ ಯಾವುದರಲ್ಲೂ ಪ್ರವೇಶ ಮಾಡದಂತೆ ನೀನು ನೋಡಿಸು. ಉಳಿದದ್ದನ್ನು ನಾನು ಗಮನಿಸಿಕೊಳ್ಳುತ್ತೇನೆ. ದಣಿ, ಆ ಮಹಾರಾಜರ ಅಂತ್ಯ ಪ್ರಯಾಣಕ್ಕೆ ಬೇಕಾದ ಏರ್ಪಾಡುಗಳನ್ನೆಲ್ಲ ನಾನು ಈಗಲೇ ಮಾಡಿಸ್ಬಿಟ್ಲೆ. ಪ್ರಚಂಡನನ್ನು ಬರೆ ಹೇಳು. ಸೈನ್ಯಾಧಿಪತಿಯನ್ನು ಬರೆ ಹೇಳಿ. ಸುಮ್ಮ ಸ್ವಾಮಿ, ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರಲಿ. ನೀನು ಕುಮಾರನಿಗಾಗಿ ಬದುಕಿರಲೇಬೇಕು ಸ್ವಾಮಿ. ಪ್ರಭು, ಪ್ರಚಂಡ, ರಾಜವಂಶದ ರಕ್ಷಣೆ ನಿನ್ನ ಎಲ್ಲಿ ಪತ್ರ? ಬೇಡಿ ಪ್ರಭು, ಮಹಾರಾಣಿಯವರೇ ಅಧಿಕಾರವನ್ನು ನಡೆಸಿದ್ರು, ನಾನು ಅವರಿಗೆ ಸಹಾಯಕರಾಗಿರುತ್ತೇನೆ. ಸಹಿಸಲಾರಿ, ಸಹಿಸಲ ಸ್ವಾಮಿ. ಎಲ್ಲಿ ಎಲ್ಲಿ ಪ್ರಭು, ರಾಜಕುಮಾರ ಅವರು ಕಾಣಿಸ್ತಿಲ್ಲ. ರಾಜಕುಮಾರ ಕಾಣಿಸುತ್ತಿಲ್ಲ ರೀ. ಹಾಗಾದ್ರೆ ಮಂತ್ರಿಯನ್ನು ಕರೆದುಕೊಳ್ಳುವ, ಹೋಗು. ಪ್ರಭು, ಪ್ರಭು, ಪ್ರಭು,
ನನ್ನ ಜೀವಿತಾದ್ಯಂತ ತಮ್ಮ ಪಾದ ಸೇವೆಯಲ್ಲಿ ಕಾಲ ಕಳೆಯಬೇಕಿದ್ದೆ. ನನ್ನ ಆಸೆ ಎಲ್ಲವೂ ನಿರಾಸೆಯನ್ನು ಮಾಡಿ ಹೊರಟು ಹೋಗಿರ ಪ್ರಭು. ಪ್ರಭು, ಮಂತ್ರಿಗಳು ಕಾಣುತ್ತಿಲ್ಲ. ಏನು ಮಂತ್ರಿಗಳು ಕಾಣಿಸುತ್ತಿಲ್ಲವೆ? ಮಹಾರಾಣಿಯ ಅರಸ್ಥವಾಯಿತು. ನೋಡಿದ್ರೆ ಆ ಮಂತ್ರಿಯ ಸೆರೆಯೇನು? ಮಹಾರಾಜನನ್ನು ಕೊಂದಿದ್ದಲ್ಲದೆ ರಾಜಕುಮಾರನನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ. ಹೋಗು, ಆ ಮಂತ್ರಿ ಎಲ್ಲಿದ್ದರೂ ಸರಿ, ಮೂರೆ ಮೂರೆಯಲ್ಲಿಯೂ ಕಾಣಿಸಿ ರಾಜಕುಮಾರನೊಂದಿಗೆ ಅವನನ್ನು ಹೇಳ್ತಾರೆ. ಹೋಗಿ ಬನ್ನಿ, ಹೋಗಿ. ಮಹಾಪ್ರಭು, ವಿಜಯ ಅಣ್ಣ, ಅಣ್ಣ ವಿಜಯ, ವಿಜಯ ವಿಜಯ ಅಣ್ಣ. ಬಲೆ ಕಠಾರಿ ವೀರಾ ಕಣ್ಣಣ್ಣ, ನಾನು ಇಲ್ಲಿ ನಿಂತು ಹೇಳ್ಬೇಕಾ ಕಠಾರಿ ಹೊಡೆದೇ ಹೇಳ್ಬೇಕೇನು? ಅದಿರ್ಲಿ, ಈಗ ನನ್ನಿಂದೇನಾಗಬೇಕು ರಂಗಣ್ಣವರೇ? ನಿನ್ ಹುಡುಗಾಟ ಸಾಕಪ್ಪ. ಅಲ್ಲಿ ಯಾರ ಮನೆ ಒಳಗೆ ಮಹಾರಾಜನ ಯಾರೋ ವಿಷ ಹಾಕೊಂಡು ಹಾಕ್ತಿದಾರಂತೆ. ವಿಷ ಹಾಕಿದ್ಬಿಟ್ಟು ನಿಮ್ ತಂದೆಯವರು ತುಂಬಾ ಸಂಕಟ ಪಡ್ತಾ ಇದ್ದಾರೆ. ಏನಂದೆ? ಮಹಾರಾಜನ ವಿಷ ಹಾಕೊಂಡ್ರೆ? ವಿಜಯ ಖಂಡಿತ ಇದು ಆ ಪ್ರಚಂಡದ ಕೈವಾಡ. ಮಹಾರಾಜರಂತಲ್ಲದೆ ಆ ಕೊಲೆ ಅಪಾದವನ್ನು ಮಂತ್ರಿ ಗುಣಸೀಲರ ಮೇಲೆ ಹೊತ್ತಿದ್ದಾನಂತೆ. ನಂಬಲ್ ವಿಷಯ ಅಪ್ಪಾಜಿ, ಅಂದು ತನ್ನ ಸ್ವಾರ್ಥಕ್ಕಾಗಿ ಸೇನಾನಿಯಾಗಿದ್ದ ನಿಮ್ಮನ್ನು ರಾಜ್ಯಪುತ್ರನಾಗಿ ಮಾಡಿದ, ಇಂದು ಈ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾನೆ. ವಿಜಯ, ಈ ರುದ್ರ ನಾಯಕನ ಜೀವವಿರುವ ತನಕ ಮಂತ್ರಿಗಾಗಲಿ ರಾಜವಂಶಕ್ಕಾಗಲಿ ಯಾವ ಅನ್ಯಾಯವೂ ಆಗಕೂಡದು. ಇನ್ನು ನಾನು ತಲೆಮರೆಸಿಕೊಂಡಿರಲಾರೆ. ಅಪ್ಪಾಜಿ, ನೀವು ಸಮಾಧಾನದಿಂದಿರಿ. ನಿಮ್ಮ ಕರ್ತವ್ಯದ ಹೊಣೆ ನಾನು ಹೊರತೀನಿ. ಮಹಾರಾಜರ ಮರಣ ಕಾರಣ ಆದವನು ಯಾವನಾದರೂ ಸರಿ, ಅವನ ಹೃದಯದಲ್ಲಿ ಈ ಕಠಾರಿಯನ್ನು ನಾನು ನಡೆಸಿದೆ. ವಿಜಯ ನನ್ನ ಪ್ರತಿ. ಇದರಿಂದ ಎಲ್ಲರೂ ತಿಳಿಯಬೇಕಾದ್ದೇನೆಂದ್ರೆ, ನಮ್ಮ ಮಂತ್ರಿ ಗುಣಶೀಲರು ರಾಜ್ಯದಾಹದಿಂದ ಮಹಾರಾಜರಿಗೆ ವಿಷ ಪ್ರಯೋಗ ಮಾಡಿ ನಮ್ಮ ಯುವರಾಜರನ್ನು ಸಹ ಅಪಹರಿಸಿಕೊಂಡು ಕಾಣದಾಗಿದ್ದಾರೆ. ಆ ದೇಶದ್ರೋಹಿನ ಹುಡುಕಿ ಹಿಡಿದು ಒಪ್ಪಿಸಿದವರಿಗೆ ಹೆಚ್ಚಿನ ಬಹುಮಾನ ಕೊಡಲಾಗುತ್ತದೆ. ಇತಿ ಸೇನಾನಿ ಪ್ರಚಂಡವರ್ಮ. ನಾನೇನು ಮಾಡಲಿ? ಅಲ್ಲಣಸು, ಗುಣಶೀಲ ಇಂಥ ಕೆಲಸ ಮಾಡಿದವರಿಗೆ ಯಾರಾದ್ರೇನು ರಾಜದಾಹ ಬಂದ್ರೆ ಯಾರು ಎಂಥ ಕೆಲಸ ಬೇಕಾದ್ರೂ ಮಾಡ್ತಾರೆ. ನಾನೇನ್ ಮಾಡ್ಲಿ ಮಗನೇ? ಆ ಕಠಾರಿ ತಗೊಂಡು ಎದೆ ಚುಚ್ಕೋ. ಗುರುಗಳು ಹೇಳ್ದಾಗ ಮಾಡೋ, ಗುರುಗಳು ಹೇಳ್ದಾಗ ಮಾಡೋ. ಹರೇ ರಾಮ್ ಹರೇ ರಾಮ್, ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ರಾಮ್, ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ರಾಮ್, ಹರೇ ಕೃಷ್ಣ ಹರೇ ಹರೇ. ಪತ್ರ ಓದು ಮಗನೇ. ದ್ರೋಹಿ, ವಿಶ್ವಾಸಘಾತಕ, ಅನ್ನ ಬಿಟ್ಟು ಒಂದು ಕಚ್ಚುವ ನಾಯೆ, ಪಾಪಿ, ಪ್ರಚಂಡ. ನಾನೇನ್ ಮಾಡ್ಲಿ? ಸೈನ್ಯಾಧಿಪತಿ ಹೋಗು. ಹಾಗೆ ಮಾಡು. ಹರೇ ರಾಮ್ ಹರೇ ರಾಮ್, ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ರಾಮ್, ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ಕೃಷ್ಣ ಹರೇ ಹರೇ. ಪ್ರಭು, ಪ್ರಭು, ಪಾಪಿ, ವಿಶ್ವಾಸಘಾತಕ, ಅನ್ನು ಬಿಟ್ಟು ಒಂದು ಕಚ್ಚುವ ನಾಯೆ, ಪಾಪಿ, ಪ್ರಚಂಡ. ಪ್ರಭು, ಮಹಾರಾಜರಿಗೆ ವಿಷ ಪ್ರಯೋಗ ಮಾಡಿದ ನಿಜವಾದ ದ್ರೋಹಿ ಯಾರೆಂಬುದು ನನಗೆ ತಿಳಿದಿದೆ. ಮೋಸದ ಕೊರೆಗೆ ಚಿತ್ರಹಿಂಸೆಯ ಕೊಲೆಯನ್ನು ಆರಂಭಿಸಲು ಸಿದ್ಧವಾಗಿರು. ಕಠಾರಿ ವೀರ, ಅವನ ಬೆದರಿಕೊಳ್ಳೊಂದು ನನ್ನ ಮುಂದೆ ಸಾಗುದು. ಅವನ ಯಾವನು ಅಲ್ಪ. ನಾನೇನ್ ಮಾಡ್ಲಿ? ಮಂತ್ರಿ, ನೀವು ಹಿಡಿದುಕೊಂಡು ಬನ್ನಿ. ಓರ್ನಾಯ್ಕ, ನೀವು ಬಲಗಡೆ ಹೋಗಿ. ನರಸಿಂಹ, ನೀವು ಎಡಕ್ಕೆ ಹೋಗಿ. ನೀವೆಲ್ಲ ನನ್ನ ಜೊತೆಲಿ ಬನ್ನಿ. ಎಲ್ಲಿ ಅಂತ ಹುಡ್ಕೋದು ಮಂತ್ರಿಗಳನ್ನ? ಬೇಕಾದ್ರೆ ನೀನೇ ಹುಡ್ಕೊಂಡು ಬಾ, ನಾನು ಇಲ್ಲೇ ಕೂತಿರ್ತೀನಿ. ನೀನ್ ಕೂತ್ಕೊಂಡ್ರು ನಾನು ಹೋಗಿ ನೀರು ಕುಡಿದು ಬರ್ತೀನಿ. ನನಗೂ ಹಾಗೆ ಒಂದು ಪಕ್ಷ ಹಿಡ್ಕೊಂಡು ಬಾ.
ಚಿತ್ತದರಿ ಯುವರಾಜ ನೆಲೆಯನ್ನು ತಿಳಿಸುವಷ್ಟು ಕನಿಷ್ಠನು ನಾನಲ್ಲ. ದಂಡಿಸು.
ಶ್ರೇಷ್ಠನೋ ಕರಿಷ್ಠನೋ ಈ ಪ್ರಚಂಡನು ಕೊಡುವ ಶಿಕ್ಷೆ ಹರಿಯಿರಿ ಚರ್ಮ ಸುರಿಯಿರಿ ರಕ್ತ ಕೋಡಿ ಹರಿಯಿರಿ ಜೀವ ಮಾತ್ರದಲ್ಲಿ ಚಿತ್ರಹಿಂಸೆ ತಾಳಲಾರದೆ ರಾಜಕುಮಾರನಿರುವ ಸ್ಥಳವನ್ನು ತಾರಾಗಿ ಎದುರಿಸುತ್ತಾರೆ ಮೋದಿಕೊಟ್ಟು ನಾಯ ವೀರಗಳಿಗೆ ಪಕ್ವನಲ್ಲ ವಿಚಾರ ತಿಳಿಯುವವರೆಗೂ ಕಠಿಣ ಶಿಕ್ಷೆ ಮಾಡುವಂತೆ ಆಜ್ಞಾಪಿಸಿ ಬಂದಿದ್ದೆ. ಹಾಗಾದರೆ ಮಂತ್ರಿ ಹೆದರಿ ತಕ್ಷಣ ವಿಚಾರ ತಿಳಿಸಬಹುದು? ತಿಳಿಸದೆ ಹೋದರೆ ಪ್ರಾಣಗಳು ಉಳಿಯಬೇಕಲ್ಲ. ನಗುವೇಕಲ್ಲ ನಿಮ್ಮದೇ ನೋಡಿ ನಗುವಂತೆ ರಾಜ ಹುಚ್ಚು ಕಲ್ಪನೆ. ಹೌದು, ರಾಜಕುಮಾರನ ಜೀವ ಉಳಿಸಬೇಕಾದ್ದು ಮಂತ್ರಿಗೆ ಮುಖ್ಯ ಕರ್ತವ್ಯವಾಗಿತ್ತು. ಈಗ ಉಳಿಸಿದ್ದಾಯ್ತು, ಇನ್ನು ತನ್ನ ಪ್ರಾಣಗಳು ಕಸಕ್ಕಿಂತ ಕಡಿಮೆ. ಅವನು ನಿಶೀಮ ರಾಜಭಕ್ತ, ಅವನನ್ನು ಶಕ್ತಿ ಬಲದಿಂದ ಭಕ್ತಿಯಿಂದ ಶಭಾಸ್ ಕಲ. ಈ ವಿಚಾರ ನನಗೆ ಹೊಳೆಯಲೇ ಇಲ್ಲವಲ್ಲ. ಹೇಗೆ ಹೊಳೆಯುತ್ತೆ? ಬಲವಿದ್ದ ಕಡೆ ಬುದ್ಧಿ ಶೂನ್ಯ. ಪರಿಹಾಸವು ಸಲಹೆಗೆ ನೀನಿರುವಿಯಲ್ಲ, ವಿಚಾರ ತಿಳಿಯಲು ಪ್ರಯತ್ನಿಸುತ್ತೇನೆ. ನಾವು ನಿಲ್ಲಿಸುವುದೇ ಒಂದು, ಆಗುವುದೇ ಮತ್ತು ಆಗುವುದೆಲ್ಲ ಒಳ್ಳೆಯದಕ್ಕೆ. ಸೇನಾಧಿಪತಿಗಳು ಮನೆಯನ್ನು ಹಿಡಿದು ತಂದಿದ್ದಾರಂತೆ. ನನ್ನ ಕುಮಾರ್ ಎಷ್ಟು ದಂಡಿಸಿದರೂ ಯುವರಾಜರ ನೆಲೆಯನ್ನು ತಿಳಿಸುತ್ತೇನೆ. ನಾನು ರಾಣಿಯಾಗಿ ಮಾತನಾಡುತ್ತಿಲ್ಲ, ನನ್ನನ್ನು ಕಳೆದುಕೊಂಡ ತಾಯಿನ ಮೇಲೆ ಬಿಚ್ಚಿ ಕೇಳುತ್ತಿದ್ದಾಳೆ. ಹೇಳು ನನ್ನ ಮಗನಲ್ಲಿ. ಅಶ್ಯೋ ಅಮ್ಮ, ಕೇಳಲಾರಮ್ಮ, ತಡೆಯಲು ಯಾರೆಂದರು? ಅಮ್ಮ, ಈಗ ನಿಮಗೆ ಬೇಕಾದದ್ದು ನಿಮ್ಮ ಮಗನ ವಿಚಾರ ತಾನೆ? ಹೇಳು. ನಿಮ್ಮ ಕುಮಾರ ನಿಮ್ಮ ಕುಮಾರ ಕುಮಾರನ ವಿಷಯವೇ ಹೇಳು. ನಿಮ್ಮ ಕುಮಾರ ಎಲ್ಲಿದ್ದಾನೋ ಏನೋ ಯಾರಿಗೆ ಗೊತ್ತು? ಸ್ವಾಮಿ, ನಿನಗೆ ತಿಳಿಯದೆ? ಏನು ಬೇಕಾದರೂ ಹೇಳಿ. ನಿಮ್ಮ ಕುಮಾರನನ್ನು ನಾನು ಕಾಣೆ. ಏನು ಕಾಣಿಯ? ತಾಯಿ ಮಗನನ್ನ ಗೆಲ್ಲಿಸಿದ ಮಹಾಪಾಪಿ, ನಿನಗೆ ಮರಣ ಪ್ರಚಂಡ. ಈ ದ್ರೋಹಿ ಇಲ್ಲ ಪ್ರಚಂಡ. ಸಿಂಹಾಸನವನ್ನು ಗೋಪುರವನ್ನು ಕಟ್ಟುತ್ತಿರುವ ಇವನು ಪ್ರಚಂಡ. ಈ ಪಾಪಿಯು ನನ್ನ ಕರುಳಿನ ಕುಡಿಯನ್ನು ಜೀವ ಸಹಿತ ಉಳಿಸಿದ್ದಾನೆಯೇ? ಅಮ್ಮ, ಕಣ್ಣೀರಿಗೆ ತಡಿ ಹಾಕಿದ್ದಾಗಿ ನಿಮ್ಮ ಹೊಟ್ಟೆ ಸಂಗಟ ನನಗೆ ಚೆನ್ನಾಗಿ ತಿಳಿದಿದೆ. ಮಗನನ್ನು ಕಾಣಲಿಲ್ಲವಲ್ಲ ಎಂದು ನೀವು ಹೇಗೆ ಸಂಕಟ ಪಡುತ್ತಿದ್ದೀರೋ, ರಾಜು ನನ್ನ ಕಣ್ಣಿಗೆ ಕಾಣಿಸಿರಲಿಲ್ಲವಲ್ಲ ಎಂದು ನಾನು ಅಷ್ಟೇ ಸಂಕಟ ಪಡುತ್ತಿದ್ದೇನೆ. ಈ ದ್ರೋಹಿಗೆ ಕೊಡುವ ಶಿಕ್ಷೆ ತಾವು ಕಣ್ಣಾರೆ ನೋಡಲಾರೆ. ರಾಜಕುಮಾರಿಯವರೇ, ಮಹಾರಾಣಿಯವರನ್ನು ಅಂತಃಪುರಕ್ಕೆ ಕರೆದುಕೊಂಡು ಒಳ್ಳೆಯ ಮಾತಿನಿಂದ ನಿನ್ನ ವಿಚಾರ ತಿಳಿಯುವ ಪ್ರಯತ್ನ ವ್ಯರ್ಥ. ಸೈನಿಕರೇ, ನಾಳೆ ಸಂಜೆವರೆಗೂ ಕಠಿಣವಾಗಿ ಶಿಕ್ಷಿಸಿ ಹಾಗೂ ಬಾಯಿ ಬಿಡದೇ ಇದ್ದರೆ ನಾಳಿದ್ದು ಸೂರ್ಯೋದಯವಾಗುವುದರೊಳಗಾಗಿ ನೇಣು ಹಾಕಿ. ನಿನಗಿದೆಲ್ಲ ತಿಳಿದಿದ್ದು ನನಗೇಕೆ ತಿಳಿಸಲಿಲ್ಲ ಮಗಳೇ? ಪ್ರಚಂಡ್ರಾಲೋಚನೆಯ ಬಲೆ ನಮ್ಮ ಸಿರು ಬಿಗಿದಿತ್ತಮ್ಮ. ನಮ್ಮವರೆನಿಸಿದವರು ಈ ಯಾರು ಎಲ್ಲರೂ ಅವರ ಹಣದಾಸಕ್ಕೆ ದರ್ಪಕ್ಕೆ ಆಗಿದ್ದಾರೆ. ಆಗ ನಿನಗೆ ವಿಚಾರಕ್ಕಿಂತ ರಾಜಕುಮಾರನ ಪ್ರಾಣ ರಕ್ಷಣೆಯ ಕರ್ತವ್ಯ ಮುಖ್ಯವಾಗಿತ್ತು. ಪ್ರಚಂಡ ಎಂತಹ ದುರ್ಮಾರ್ಗ! ಅತೇ ಬುದ್ಧಿವಂತ, ದಾದಿಯ ಕೈಯಲ್ಲಿ ಸುಳ್ಳು ಸಾಕ್ಷಿ ಹೇಳಿಸಿ ಮಂತ್ರಿಗಳ ಮೇಲೆ ಅಪನಂಬಿಕೆ ಹುಟ್ಟಿಸಿ ತಂದೆಯವರ ಕೈಯಿಂದ ಸುಲಭವಾಗಿ ಸರ್ವಾಧಿಕಾರ ಪತ್ರಕ್ಕೆ ಹಸ್ತಾಕ್ಷರ ಪಡೆಯಲು ದಾರಿ ಮಾಡಿಕೊಂಡಿದ್ದ. ಆದರೆ ವಿಧಿ ಅಡ್ಡವಾಯಿತು, ತಂದೆಯವರ ಅಂತ್ಯವಾಯಿತು. ಸಾಕು ಮಗಳೇ, ಹಾವನ್ನು ಹಗ್ಗವೆಂದು ತಿಳಿದಿದ್ದು ನನ್ನ ಅಪರಾಧ. ಮಂತ್ರಿಗೆ ಆಪತ್ತಾಯಿತು, ಕುಮಾರನ ವಿಚಾರ ತಿಳಿಯಲಾಗಲಿಲ್ಲ. ಅಮ್ಮ, ನೀನು ಅರ್ಥ ಮಾಡಿಕೊಳ್ಳಲಾರದೆ ಹೋದೆ. ನಿನ್ನನ್ನು ಎದುರಿಗೆ ತಂದು ನಿಲ್ಲಿಸಿದರೆ ಕುಮಾರನ ವಿಚಾರವನ್ನು ಮಂತ್ರಿ ಹೇಳಬಹುದೆಂದು ತಾನೇ ಮರೆಯಲಿ. ಅವನ ನೆರಳನ್ನು ಕಂಡ ಮಂತ್ರಿ ನನ್ನ ತಮ್ಮನ ವಿಷಯ ತಿಳಿಸಲಿಲ್ಲ ಅಮ್ಮ. ಆದ್ದರಿಂದಲೇ ಮಂತ್ರಿಗೆ ಮರಣ ಶಿಕ್ಷೆ. ಹಾಗೇನಾದ್ರೂ ಆದರೆ ಕುಮಾರನ ವಿಚಾರ ತಿಳಿಯದಂತಾಗುತ್ತದೆ. ನಮಗಾಗಿ ಕಷ್ಟಪಟ್ಟ ಮಂತ್ರಿಯ ಕಥೆಯೂ ಮುಗಿದು ಹೋಗುತ್ತದೆ.
ಹೇಗಾದರೂ ತಡೆ ಹಾಕಬೇಕು. ಅಮ್ಮ, ಮಂತ್ರಿಗಳು ತ್ರಿಶೂಲದ ಗುರುತನ್ನು ಕಾಲಿನಿಂದ ಬರೆದು ತೋರಿಸಿದರು. ನನಗೇನೂ ಅರ್ಥವಾಗದೆ ಹೋಗಿದೆ. ತ್ರಿಶೂಲ, ಅದು ನಮ್ಮ ಹಳೆಯ ಸೇನಾಧಿಪತಿ ರುದ್ರನಾಯಕರ ಚಿಹ್ನೆ. ರುದ್ರನಾಯಕರದೇ? ಅಮ್ಮ, ನನ್ನ ತಮ್ಮ ಅವರ ಆಶ್ರಯದಲ್ಲಿರಬಹುದು. ಸಮಯ ಬಂದರೆ ಅವರ ಸಹಾಯ ಪಡೆಯಬೇಕೆಂದು ಗುಣಿಸಿದ್ದರು. ನಾನು ಈಗಲೇ ಹೋಗಿ ತಿಳಿದು ಬರುತ್ತೇನಮ್ಮ. ಆಲೋಚನೆಯೇನೋ ಒಳ್ಳೆಯದೇ, ಆದರೆ ಆತನೆಲ್ಲಿರುವನೆಂದು ಹೋಗುವ ಮಗಳೇ? ಅದನ್ನು ಮಂತ್ರಿಗಳೇ ತಿಳಿಸಿದ್ದಾರಮ್ಮ. ಆದರೆ ಪ್ರಚಂಡನ ಸರ್ಪಕಾವಲನ್ನು ದಾಟಿ ಹೋಗುವುದು ಹೇಗೆ? ಅದಕ್ಕಾಗಿ ಚಿಂತಿಸಬೇಕಾದಿಲ್ಲ ಮಗಳೇ. ಯಾರಿಗೂ ತಿಳಿಯದ ಗುಪ್ತ ಮಾರ್ಗ ಇಲ್ಲಿದೆ. ನೀನೀಗಲೇ ಹೋಗಿ ಕುಮಾರನ ವಿಚಾರವನ್ನು ತಿಳಿದು ಮಂತ್ರಿಯನ್ನು ವಿಪತ್ತಿನಿಂದ ಪಾರು ಮಾಡುವಂತೆ ರುದ್ರನಾಯಕನಿಗೆ ತಿಳಿಸಿದ. ಅಮ್ಮ, ನೀನು ನನ್ನ ಜೊತೆಯಲ್ಲಿ ಹೊರಡಮ್ಮ. ಇಲ್ಲ ಮಗಳೇ, ಈ ಸ್ಥಳವನ್ನು ನಾನೆಂದಿಗೂ ಬಿಡಲಾರೆ. ಇದು ನನ್ನ ಸ್ವಾಮಿ ಇದ್ದ ಸ್ಥಳ, ನನಗೆ ಪವಿತ್ರವಾದ ಸ್ಥಳ. ಅದು ಅಲ್ಲದೆ ಸಮಯ ಬರುವವರೆಗೂ ಪ್ರಚಂಡನು ಆಡುತ್ತಿರುವ ನಾಟಕ ನಮಗೆ ತಿಳಿದಂತೆ ನಡೆಸಬೇಕು. ನಾನಿಲ್ಲಿದ್ದುಕೊಂಡೆ ಆ ದುರ್ಮಾರ್ಗನ ಪತ್ರವನ್ನು ಕಾಣಬೇಕು. ನೀನೀಗಲೇ ಹೋಗಿ ಬಾ ಮಗಳೇ. ಕುಮಾರಿ, ಅಮ್ಮ, ನಿನ್ನನ್ನು ಯಾರಾದರೂ ಗುರುತಿಸಿದ್ರೆ? ವೇಷವೇ ಬದಲಾದ್ರೆ ಯಾರಿಸಬಲ್ಲರಮ್ಮ? ಹಾಗಾದ್ರೆ ನಡೆ. ಶತ್ರುಗಳು ಬಲೆ ಬೀಸಿರುವ ವೇಳೆ ಎಷ್ಟು ಎಚ್ಚರವಾಗಿದ್ರೂ ಸಾಲದು. ಜಾಗ್ರತೆ ಮಗಳೇ, ಹೆದರಬೇಡಮ್ಮ, ನಿಶ್ಚಿತಿಯಾಗಿ. ಮರ್ಯಾದೆ ಬೇರೆ ಬೇಕೇನು? ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ಯೇನು? ಅಲ್ದಿದ್ರೆ ಓಡಾಡೋರ್ಗೆ ದಾರಿ ಬಿಡದೆ ಈಗ ಮಂಡಾಡ್ತಿಂದ ಕೂತಿರ್ತಿದ್ಯಾ? ಅರ್ಥ ಆಯ್ತಲ್ಲ, ನಾನ್ ದಾರಿ ಬಿಡಲ್ಲ, ಬಂದ ದಾರಿ ಹಿಡ್ಕೊಂಡು ಹೋಗು. ಒಳ್ಳೆ ಮಾತನ್ನ ದಾರಿ ಬಿಡ್ತೀಯೋ ಇಲ್ಲ ಎಳೆದ ಹಾಕಿ ಹೋಗ್ಲೋ? ಎಳ್ದಾಕ್ತೀಯೋ ಮಹಾಶಿವರ ನೀನು? ಏಯ್, ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಕೇಳ್ಕೊ, ದಾರಿ ಬಿಡ್ತೀನಿ ಇಲ್ಲ ಬಂದಾರಿ ಹಿಡ್ಕೊಂಡು ಹೊಟ್ಟೋಗ್ತಾ ಇರು. ನಾನ್ ನಿನ್ ಕಾಲಿಗೆ ಬಿದ್ದು ಕೇಳ್ಕೋಬೇಕೆ? ನೀನು ಕೇಳ್ಬೇಕು, ನಿಮ್ ತಾತಾನು ಕೇಳ್ಬೇಕು. ಹೊಡೆದಾಡ್ದೆ ಅಂತ ಕಾಣಿಸುತ್ತೆ, ಅದಕ್ಕೆ ಸೋತು ಬಿಟ್ಟಿದ್ಯಾ? ಅದಿರ್ಲಿ ಗೆಳೆಯ, ನೀನ್ ಇಲ್ಲಿ ಯಾರು ನೋಡೋದಕ್ ಬಂದೆ? ಯಾಕೆ ಸಂದೇಹ ಹೇಳು. ರುದ್ರನಾಯಕರು ಅವ್ರು ನಮ್ ತಂದೆಯವರು. ನಿಮ್ ತಂದೆಯವರ? ಅವರೆಲ್ಲ ಹೋಗಿದ್ದಾರೆ, ಬರೋದಕ್ಕೆ ರಾತ್ರಿ ಆಗುತ್ತೆ ಅಂತ ಕಾಣುತ್ತೆ. ಸರಿ, ನಮ್ಮ ಮನೆಗೆ ಹೋಗೋಣ. ಇವತ್ತಿನ ದಿವಸ ನಮ್ಮ ಆತಿಥ್ಯ ನಿನಗೆ. ತಂದೆಯವ್ರು ಇನ್ನೂ ಬರ್ಲಿಲ್ಲ, ಹಸಿವಾಗಿತ್ತೆ ಗೆಳೆಯ? ಏನೂ ಇಲ್ಲ. ರಂಗಣ್ಣ, ರಂಗಣ್ಣ. ಏನಣ್ಣ? ನಮ್ಮ ಗೆಳೆಯನ ಊಟಕ್ಕೆ. ಗೆಳೆಯ, ನಾಕ್ ತರ್ಲೋ ಎಂಟು ತರ್ಲೋ? ಏನು ರಾಗಿ ರೊಟ್ಟಿ?
ರಾಗಿ ರೊಟ್ಟಿ? ಅಚ್ಚೆ, ರಾಗಿ ರೊಟ್ಟಿ ಮೇಲೆ ತೆಂಗಿನಕಾಯಿ ಚಟ್ನಿ ಹಾಕೊಂಡು ಅದರ ಮೇಲೆ ಮೊಸರು ಹಾಕೊಂಡು ತಿಂತಾ ಇದೆ. ನಿನ್ನ ರುಚಿ ಸಲ್ವೇನೋ? ಅಯ್ಯ, ಹಾಗೇನಿಲ್ಲ, ನನಗೇನು ಬೇಕಿಲ್ಲ. ಏನಾದ್ರೂ ಒಂದೆರಡು ಹಣ್ಣು ಸಿಕ್ಕಿದ್ರೆ ಸಾಕು. ಹಣ್ಣು? ಈ ಅಣ್ಣ ಬಾಳೆಹಣ್ಣಿನ ಗುಡಾಣದಲ್ಲಿ ಬೆಳೆದನು ಅಂತ ಕಾಣಿಸುತ್ತೆ. ಅದಕ್ಕೆ ಹೆಣ್ಣಿನ ಬಣ್ಣ ಅಲ್ವೇನಣ್ಣ? ನೀವು ಊಟಕ್ಕೆ ಹೋಗೋದಿಲ್ವೇ? ಇಲ್ಲ. ಅದ್ ಸರಿ, ನಮ್ ತಂದೆಯವ್ರನ್ನ ಕಾಣಬೇಕಾದ ಕೆಲಸ ಏನು? ಅದನ್ನ ಇನ್ನೊಬ್ರಿಗೆ ಹೇಳಬಾರ್ದು. ಸರಿ. ಇನ್ನು ಬೇಕಾ? ಸಾಕ? ಕೂತ್ಕೊ ಮಿತ್ರ, ತಗೋ ನಿಮ್ಮನೆ ಅಂತ ತಿಳ್ಕೊ. ಏನು ನಾಚಿಕೆ ಪಡ್ಬೇಡ. ಹಾಗಾದ್ರೆ ನೀವು ಮಲಗಿ, ನಾನು ಅವ್ರಿಗಾಗಿ ಕಾಯ್ತೇನೆ. ಅಯ್ಯ, ಅವ್ರು ಬಂದ ಮೇಲೆ ಎದ್ರ ಆಯ್ತು ಮಲಗ. ನೂಕದ್ರೆ ಬಿದ್ದು ಹೋಗ್ತೀಯಲ್ಲಯ್ಯ, ಅದಕ್ಕೆ ಹೇಳಿದ್ದು ರಾಗಿ ರೊಟ್ಟಿ ತಿನ್ನು ಅಂತ. ಹಿಟ್ಟಂ ಬಿಟ್ಟಂ ಕೆಟ್ಟಂ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಹುಟ್ಕೋ ಪಂಚೆ, ಬಿಚ್ಚು ಬಟ್ಟೆ. ಬಟ್ಟೆ ಬಿಚ್ಚಬೇಕೆ? ಅಯ್ಯ ಅಯ್ಯ, ಯಾಕೆ ನಾಚ್ಕೋತೀಯ? ಇಲ್ಲಿ ಯಾರು ಹೆಣ್ಮಕ್ಳಿಲ್ಲ, ನಾವೆಲ್ಲ ಗಂಡಸ್ರೆ. ಹೇಗಿ ಅಲ್ಲ ಅದನ್ನ ತೆಗಿಯೋಲ್ಲ. ಊರು ಬಿಟ್ಟು ಪುನಃ ಊರು ಸೇರೋವರೆಗೂ ತೆಗಿಯೋ ಪದ್ಧತಿ ಇಲ್ಲ. ಹೌದು, ಒಂದ್ ವೇಳೆ ಸ್ನಾನ ಮಾಡೋ ಸಂದರ್ಭ ಬಂತು ಹಾಗೇನ್ ಮಾಡ್ತೀಯಾ? ಅವೆಲ್ಲ ನಿನ್ಗೆ ಯಾಕೆ? ಅವ್ರು ಏನಾದ್ರೂ ಮಾಡ್ಕೋತಾರೆ. ಒಳ್ಳೆ ಕೆಲಸ ಮಾಡಿದೆ. ಅಪ್ಪಾಜಿ, ನಿಮ್ಮ ನೋಡ್ಬೇಕು ಅಂತ ಪಟ್ಟಣದಿಂದ ಈತ ಬಂದಿದ್ದಾರೆ. ಪಟ್ಟಣದಿಂದಲೇ? ನಿನ್ನ ಹೆಸರು? ನನ್ನ ಹೆಸರು ನನ್ನ ಹೆಸರು ವಸಂತ. ನನ್ನನ್ನು ನೋಡೋ ಅವಶ್ಯಕತೆ ಏನು? ರಹಸ್ಯವಾದ ವಿಚಾರ. ವಿಜಯ, ಅನ್ನದಾತ ಮರಣದ ವಿಚಾರವನ್ನು ತಿಳಿದು ತುಂಬಾ ಸಂಕಟವಾಯಿತು. ರಾಣಿಯವರು, ಯುವರಾಜರು, ರಾಜಕುಮಾರಿಯವರು ಕುಶಲವೇ? ಅವರ ವಿಚಾರ ತಿಳಿಸುವುದಕ್ಕಾಗಿ ಕಳಿಸಿದ್ದಾರೆ. ಸೈನ್ಯಾಧಿಪತಿ ಪ್ರಚಂಡನು ರಂಗಣ ನಿದ್ರೆ ಮಾಡ್ತಾ ಇದೀಯ? ನಾನಲ್ಲ, ನಿದ್ರೆ ಮಾಡ್ತಾ ಇದ್ದೇನೆ, ಕೂತ್ಕೊಂಡು ತೂಗುಡಿಸ್ತಾ ಇದ್ದೇನೆ. ಅಲ್ಲ ಕಣು, ಅಪ್ಪಾಜಿ ಹೊರಗಡೆ ಒಬ್ರೇ ಇದ್ದಾರೆ, ಬಂದಿರೋನ್ ರಾಜನ್ ಕಡೆಯವನು. ಇಂಥ ಸಮಯದಲ್ಲಿ ತೂಗುಡಿಸ್ತಾರೆ? ಇಲ್ಲ, ಇಬ್ಬರ ಮಧ್ಯದಲ್ಲ ಕುಣಿತೀನಿ. ಆಗದಾಗತ್ತೆ, ನೀನ ಬಂದು ತೂಗುಡಿಸ್. ನಿನ್ನಂಥವ್ನ ಜೊತೆಲಿ ಇದ್ಮೇಲೆ ತೂಗುಡಿಸ್ಬೇಕಾದ್ದೆ? ಮತ್ತೆ ತ್ರಿಶೂಲದ ಚಿಹ್ನೆ ನನ್ನದು, ಆದರೆ ರಾಜಕುಮಾರನ ವಿಚಾರ ಮಾತ್ರ ನನಗೆ ತಿಳಿದಿಲ್ಲ. ಅದನ್ನು ಮಂತ್ರಿಗಳಿಂದಲೇ ತಿಳಿಯಬೇಕು. ಸ್ವಲ್ಪ ಇದು ವಿಜಯ, ಆ ಪ್ರಚಂಡನು ನಮ್ಮ ಮಂತ್ರಿಗಳನ್ನು ನಾಡಿದ್ದು ಸೂರ್ಯೋದಯದಲ್ಲಿ ನೇಣು ಹಾಕ್ತಾನಂತೆ. ಅಷ್ಟರಲ್ಲಿ ಅವರನ್ನು ಬಿಡಿಸ್ಕೊಂಡು ಬರಬೇಕು. ಹಾಗಾಗದೆ ಮಂತ್ರಿಗಳು ಆಪತ್ತಿಗೊಳಗಾದ್ರೆ ಯುವರಾಜನ ನೆಲೆಯನ್ನು ತಿಳಿಯುವುದು ಕಷ್ಟವಾಗುತ್ತದೆ. ಆದ್ದರಿಂದ ನೀನು ಈಗಲೇ ಹೊರಡು. ಅಪ್ಪಾಜಿ, ನಾನು ಕಾರ್ಯವನ್ನು ಸಾಧಿಸಿ ಬಂದೇ ತಮ್ಮನ್ನು ನೋಡುತ್ತೇನೆ. ಆತುರಪಟ್ಟು ಕಾರ್ಯವನ್ನು ಹಾಳು ಮಾಡಿ. ವಸಂತ, ಈಗ ಒದಗಿರುವ ಆಪತ್ತಿನಿಂದ ಮಂತ್ರಿಗಳನ್ನು ನಮ್ಮ ವಿಜಯರಂಗ ಅಪಾರ ಮಾಡುತ್ತಾರೆ. ನಿನಗೆ ಹೆಚ್ಚಿನ ವಿಷಯಗಳು ತಿಳಿಯಬೇಕೆಂದಿದ್ದರೆ ಅರಮನೆಯ ಹೂಗಾರ್ತಿ ಕಸ್ತೂರಿಯ ಮನೆಗೆ ಹೋಗಿ ತಿಳಿಯಬಹುದು. ಕಸ್ತೂರಿಯೆ? ಆಕೆ ನನಗೆ ಚೆನ್ನಾಗಿ ಗೊತ್ತು. ಹಾಗೇನು, ಹಾಗಾದ್ರೆ ಇನ್ನೂ ಒಳ್ಳೇದಾಯ್ತು. ಸರಿ, ನೀನು ಹೊರಡು. ಬರ್ತೀನಿ. ರಾಜರ ಆಶೀರ್ವಾದ ನಿಮ್ಮಿಬ್ಬರ ಬೆನ್ನನ್ನು ಕಾಯಿತು. ಎಲ್ಲಿ ನಿನ್ನ ಇಂಪಾದ ಗಳದಿಂದ ನನ್ನ ಕಿವಿಗಳು, ನಿನ್ನ ಅಮೋಘ ನರ್ತನದಿಂದ ನನ್ನ ಕಣ್ಣುಗಳು ಕಲಗಿ. ಹಾಡು ಹಾಡು ಕಲ ಹಾಡು. ಹಾಡಲೆ ಹಾಡಲೆ ರಾಜ. ಝಣಾ ಝಣಾ ಗೆಜ್ಜತಾನ ಅಂಗನ ಮನೋನ ಸಗಾನ ಸಿಂಗಾರ ನಿಂಗಾಗಿ ಸರಿ ಬಾಜಾಣ. ಝಣಾ ಝಣಾ ಗೆಜ್ಜತಾನ ಅಂಗನ ಮನೋನ ಸಗಾನ ಸಿಂಗಾರ ನಿಂಗಾಗಿ ಸರಿ ಬಾಜಾಣ. ಸಿಂಗಾರ ನಿಂಗಾಗಿ ಸರಿ ಬಾಜಾಣ. ಝಣಾ ಝಣಾ ಗೆಜ್ಜತಾನ
ಕಟಾರಿ ರೂಪದಲ್ಲೂ ಬರುತ್ತೆ, ಕತ್ತೆ ರೂಪದಲ್ಲೂ ಇರುತ್ತೆ. ನೀನ್ ಯಾಕೋ ಗೊತ್ತಿ ನನ್ನ ಪ್ರೇಮದ ಪತ್ರನ ಕತ್ತೆ ಕತ್ತೆ ಪತ್ರ ಅಂದ್ರೆ ಪ್ರಚಂಡನ ಪರಮಾಪ್ತ ಕಾರ್ಯದರ್ಶಿ ಲೋ ಕತ್ತೆ. ನೀವೇ ಹೇಳಿದ್ರಿ ಪ್ರೇಮ ಕತ್ತೆ ರೂಪದಲ್ಲೂ ಇರುತ್ತೆ ಅಂತ. ಅದು ಮುಂದಕ್ಕೋದ್ರಿ ನೀನು ಸೆರೆಯಲ್ಲಿಟ್ಟಿರುವ ಮಂತ್ರಿಯನ್ನು ಈ ದಿನ ರಾತ್ರಿ 12 ಗಂಟೆಗೆ ನಾನೇ ಸರಿಯಾಗಿ ಬಂದು ಬಿಡಿಸಿಕೊಂಡು ಹೋಗುತ್ತೇನೆ. ಇವಳು ಯಾಕೆ ಬಂದು ಬಿಡಿಸ್ಕೊಂಡು ಹೋಗ್ತಾಳೆ? ಬೆಳಗಿನ ತನಕ ನೀವು ಅವನು ಕಾಯ್ಕೊಂಡಿರೋ ತಪ್ಪಲಿ ಅಂತಿರಬಹುದು. ಇದು ಒಂದು ತರ ಪ್ರೀತಿನೇ. ಅಪ್ಪು, ನಿನಗೆ ಶಕ್ತಿ ಇದ್ರೆ ಅಡ್ಡಿ ಮಾಡಿ ಮಂತ್ರಿಯನ್ನು ಉಳಿಸಿಕೊಳ್ಳಬಹುದು. ಹಿಡ್ಕೊಳ್ಳಿ ಅವನ್ನ, ಅವನ್ನ ಅವನು 12 ಗಂಟೆಗೆ ಅಲ್ವೇ ತರ್ತಾರೆ ಬರೋದು. ಬರ್ಲಿ, ಅವನ್ ನನ್ನ ಯಾರು ಚಿಲ್ರೆ ಮನುಷ್ಯ ಅಂತ ತಿಳ್ಕೊಂಡ್ ಬಿಟ್ಟಿದ್ದಾನೆ. ಸರ್ದಾರ್ರೆ, ಓದಿ ಯುದ್ಧ ಎಲ್ಲಿದ್ರಿ ಅಂತ ಅವ್ನಿಗೆ ಗೊತ್ತಿಲ್ಲ ಅಂತ ಕಾಣತ್ತೆ. ಹೋಗಿ ನೀವು ಸರಮನೆ ಸುತ್ತ ಹೊರಗಡೆ ಕಾವಲಿರಿ, ನಾನು ಒಳಗಡೆ ನೋಡ್ತೀನಿ. Thank you.
ಮಹಾಮೋಸ್ಕಾರ ನನ್ನ ಮೋಸ ಮಾಡೋಕ್ ಬರ್ತಾ ಇದೇನು? ನಿನ್ನ ಕೈಲಲ್ಲ, ನಿಮ್ಮ ಅಪ್ಪನ ಕೈಲೂ ಸಾಧ್ಯವಿಲ್ಲ. 12 ಗಂಟೆ ಬಂದು ಬಿಡಿಸ್ಕೊಂಡು ಹೋಗ್ತೀಯ, ಮುಖ ನೋಡೋ ಹಿಡ್ಕೊಂಡು. ನನ್ನ ಯಾಕೆ ಹಿಡ್ಕೊಂಡ್ರಿ? ಗಂಟೆ ಎಷ್ಟು? 12. ನಾನೇ ಕಠಾರಿ. ಇನ್ನು ಕೆಲವು ದಿವಸ ನೀನ್ ಉಳಿಬೇಕಾದ್ರೆ ನಾನ್ ಹೇಳ್ದಂತೆ ಕೇಳ್ಬೇಕು, ಇಲ್ಲ ಅಂದ್ರೆ ಕಟಾರಿ ಇದು ಮಾತ್ರ ಬೇಡ, ಹೇಳ್ದಾ ಕೇಳ್ತೀನಿ. ಹೇಳ್ದಾ ಕೇಳ್ತೀಯ? ನನ್ನ ಬಟ್ಟೆ ಮಹಾದ್ರೌಪದಿ. ಸೇನಾಪತಿ ನೋಡಕ್ ಹೋಗ್ತಾ ಇದ್ದೀನಿ. ಮಾಡ್ಲಿ ಇನ್ನೇನು ಕೆಲಸ ಬಾಗ್ಲಾಕು? ಆಯ್ತು ಬಾಗ್ಲಾಕು. ನೀನು ಇಂಪು ಅದಕ್ಕಾದ ಮೈ ಮರಸು ಈ ಪನ, ನನ್ನ ಮರಸನ್ನು ಸೆರೆ ಹಿಡಿಯೋ ನೀನು. ಮನೆಗೆ ಎರಡು ಬಗೆದ ದ್ರೂಷ. ನಿನ್ನ ಆಪ್ತ ಕಾರ್ಯದರ್ಶಿಗೆ ಈ ರಾತ್ರಿ 12 ಗಂಟೆಗೆ ಸರಿಯಾಗಿ ಮಂತ್ರಿಯನ್ನು ಬಿಡಿಸಿಕೊಂಡು ಹೋಗುವುದಾಗಿ ಮೊದಲೇ ತಿಳಿಸಿದ್ದಿ. ಅದರಂತೆ ಮಂತ್ರಿಯನ್ನು ಬಿಡಿಸಿಕೊಂಡು ಹೋಗಿದ್ದೇನೆ. ಮಂತ್ರಿಗಾಗಿ ಸಿದ್ಧ ಮಾಡಿದ್ದ ಉರುಳನ್ನು ನಿನಗೆ ಸಿದ್ಧ ಮಾಡಿಟ್ಟು ಉರುಳು ಹಾಕುವ ದಿನ ಗೊತ್ತು ಮಾಡಿ ನಿನಗೆ ಮೊದಲೇ ತಿಳಿಸಿ ನಿನ್ನನ್ನು ನೇಣು ಹಾಕುತ್ತೇನೆ. ಕಠಾರಿ ವೀರ, ಮೋಸ, ದ್ರೋಹ, ಮಂತ್ರಿ ತಪ್ಪಿಸಿಕೊಂಡಿದ್ದಾನೆ. ಅವಿವೇಕನನ್ನು ನಂಬಿರೋನು ಕೆಟ್ಟಿ. ಸುಮ್ಮನೆ ತಲೆ ಕೆಡಿಸಿಕೊಳ್ಳುವುದಕ್ಕೆ ಬೆದರಿಕೆ ಸುಳ್ಳು ಪತ್ರ ಬೇಕಾಗಿರಬಾರದು. ಕಾರಾಗಾರಕ್ಕೆ ಹೋಗಿ ನಿಜವ ಸುಳ್ಳು ತಿಳಿದು ನಿರ್ಧರಿಸಿ. ನಿಜ ನೀನೆಲ್ಲಿದ್ರು? ಕ್ರಾಂತಿ ಚಟುವಟಿಕೆ ತುಂಬಿದ ಎಲ್ಲವೇ ಈ ಪ್ರಚಂಡನ ಕೈಯಿಂದ ತಪ್ಪಿಸಿಕೊಳ್ಳುವುದು ಯಾರಿಂದರೂ ಸಾಧ್ಯವಿಲ್ಲ. ಉತ್ತರಿಸಲು ನಾಲಿಗೆ ಬಿದ್ದು ಹೋಗಿದೆಯೇ? ನಾವು ಯಾರಲ್ಲಿ ಕೂಡಲೇ ನೇಣು ಹಾಕಿ. ಇವರು ನಮ್ಮ ಸರದಾರರು, ನಮ್ಮ ಕೇಸರಿಗೆ. ಈಗ ನಾನೇನು ಮಾಡಲಿ? ಮಂತ್ರಿಯಲ್ಲಿ ಕಟಾರಿ ವೀರ ಕೈ ಕೊಟ್ಟ ಎಷ್ಟು ಜನರಿದ್ದು ಶತ್ರುವಿಂದ ಒಬ್ಬರನ್ನು ಉಳಿಸಲಾಗ್ತೇವೆ ಹೋದಿರ? ನಾ ಕೇಳಿದೆ ನಿಮಗೆ ನಂದಿಸಿ ಆಗಬೇಕಾದ್ರೆ ಯೋಚಿಸೋಣ. ಮೊದಲು ನಗರದಲ್ಲಿ ರಾಣಿಯವರಿಗೂ ರಾಜಕುಮಾರಿಗೂ ಯಾವ ಆಪತ್ತು ಸಂಭವಿಸಿದ್ದು ನೋಡಿಕೊಳ್ಳಲು ನಮ್ಮ ಹೊರಡಬೇಕು. ಮಂತ್ರಿಗಳು ಆಪತ್ತಿನಿಂದ ಪಾರಾದ್ರಲ್ಲ. ಕಸ್ತೂರಿ, ನನ್ನ ತಮ್ಮ ಎಲ್ಲಿದ್ದಾನೆ, ಹೇಗಿದ್ದಾನೆ? ರಾಜ್ಕುಮಾರ್ ಸುರಕ್ಷಿತವಾಗಿದ್ದಾರೆ, ನೀನು ಭಯಪಡಬೇಕಾಗಿಲ್ಲ. ಅಪ್ಪ, ಈಗ ಸಮಾಧಾನವಾಯಿತು. ಕಸ್ತೂರಿ, ಈ ಕಷ್ಟದಿಂದ ಪಾರ್ ಮಾಡಿದ ವಿಜಯನಿಗೆ ನನ್ನ ಕೃತಜ್ಞತೆಯನ್ನು ತಿಳಿಸಿ. ನೀನು ತಿಳಿಸು. ರಾಜ್ಕೇನೆ,
ಹೋಗಿ ಕಸ್ತೂರಿ. ಸರಿ, ನಾನು ತಿಳಿಸ್ತೀನಿ. ಅದರ ಜೊತೆಗೆ ರಾಣಿಯವರ ಕಡೆಯಿಂದ ಬಂದ ವಸಂತ ರಾಜಕುಮಾರಿ ವಸಂತಿ ದೇವಿ ಎಂಬುದನ್ನು ತಿಳಿಸ್ಲೇನು? ತಿಳಿಸಿದ್ರೆ ಏನ್ ಮಾಡ್ತೀನಿ ಗೊತ್ತೇ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಅಯ್ಯಯ್ಯೋ, ತಿಳಿಸಲ್ಲ ತಿಳಿಸಲ್ಲ ತಿಳಿಸಲ್ಲ. ವಿಲಾದ್ರೋಹಿ ವಸಂತ, ನೀನು ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ನಲ್ಲ, ನೆಪ ಮಾತ್ರಕ್ಕೆ ನಾನು ಸ್ನೇಹ ಮಾಡಿ ವಿಷಯ ಎಲ್ಲ ತಿಳ್ಕೊಂಡು ಗುಪ್ತವಾಗಿ ಇವಳು ಪ್ರೇಮ ಮಾಡ್ತಾ ಇದೀಯಾ? ಅಯ್ಯೋಜ್ಜ, ಇವಳನ್ನ ಮದುವೆ ಆಗ ಗಂಡು ನಾನು. ನೀನ? ಯಾರನ್ನ? ನಿನ್ನ, ನಾನು ಕಸ್ತೂರಿನ. ಮದ್ವೆ ಗಂಡೆ ಆಗ್ಬೇಡ್ವೆ ಮತ್ತೆ, ಈ ಹನುಮಂತರಾಯ ಮುಸುಡಿಗೆ ಮದ್ವೆ ಬೇರೆ ಕೇಳು. ಲೇ, ನನಗಿಂತ ಸುಂದರವೇನೆ ಈ ವಿರಾಟ್ ರಾಯ? ನೋಡೋದಕ್ಕೆ ಸಿಕ್ಕಂಡಿ ಇದ್ದಾನೆ. ಲೋ ಗೆಳೆಯ ಪಾಲ, ಇವತ್ತು ನಿನ್ನ ಸಿಗದೆ ಹೊಸಾದ್ದು ಹೊಸ ಆಗ್ಬಿಡ್ತೀನಿ. ಸಿದ್ಧರಾಗಿದ್ದಕ್ಕೆ ಅಲ್ಲ ಮಲ್ಲ ಇದ್ದಕ್ಕೆ. ಸಿದ್ಧವಾ ವಸಂತ, ಏನೋ ಹೊಸಾಗ್ತಾನಂತ ನೋಡೋಣ. ಕಸ್ತೂರಿ, ಎಷ್ಟು ಬೇಗ ಅವನ ಕಡೆ ಸೇರ್ಕೊಂಡ್ಬಿಟ್ಟಿ. ವಸಂತ, ಇವತ್ತು ನಿನ್ ಹುಟ್ಟಿನ ಆಸ್ಬಿಡ್ತೀನಿ ನೋಡ್ತಾರು. ಅಯ್ಯೋ ಅಮ್ಮ, ಅನ್ನಿಸ್ತಿದ್ದೆ ಏನ್ ಮಾಡ್ಲಿ, ಈಗ ತಾನೆ ನಾಲ್ಕು ಜಿಟ್ಟಿಗಳು ಕೊಟ್ಟು ಬಂದಿದೆ, ಸ್ವಲ್ಪ ಬಟ್ಟೆ ಬಿದ್ದೀನಿ, ನಾಳು ಸುಧಾರಿಸ್ಕೋತೀನಿ. ನಾಗಣ್ಣ, ನಾನು ರಂಗಣ್ಣ ನೋಡಿ ವಿಚಾರ ತಿಳಿದು ಬರ್ತೀನಿ. ನೀನ್ ಆ ಗುಡ್ಡದ ಹತ್ರ ಇದ್ದು ನಮ್ಮವ್ರು ಯಾರಾದ್ರೂ ಬಂದ್ರೆ ಅವ್ರನ್ನಲ್ಲೇ ಇರೋದಕ್ಕೆ ಹೇಳು. ಸರಿ ಅಣ್ಣ. Thank you.
ಸ್ನಾನ ಮಾಡ್ತಾ ಇದ್ರೆ ಈಗ ನೋಡ್ತಾ ನಿಲ್ಲದು ಸಭ್ಯತೆ ಅಲ್ಲ. ರಂಗ ಯಾವಾಗ ಬಂದೆ? ಕೆನ್ನೆಗೆಂತ ಪೆಟ್ಟು ಅಂತೀಯ? ಅಂಥ ಬಲವಾದ ಪೆಟ್ಟೇನಲ್ಲ ಕಣಯ್ಯ. ಸರಿ ಆಯ್ತು, ನೋವು ಅನುಭವಿಸ್ತಾನೆ ಗೊತ್ತು, ನಿನಗೆ ಹಾಗೆ ಗೊತ್ತಾಗುತ್ತೆ. ನೀನೇ ನ್ಯಾಯ ಹೇಳು. ನ್ಯಾಯ ಏನ್ ಹೇಳೋದು, ಬಾಯಿ ಬಂದಾಗ ಮಾತಾಡಿದ್ರೆ ಸುಮ್ಮನೆ ಇರ್ತಾರೇನು? ನಾನೇನ್ ಮಾತಾಡಲಿಲ್ಲ. ಈಗಿನಲ್ಲಣ್ಣ, ಈ ಮಂಗ ನಮ್ಮ ಈ ಅಣ್ಣನ ಜೊತೆಲಿ ಮಾತಾಡ್ತಿದ್ರೆ ಬಂದವನೆ ಪೌರುಷ ತೋರ್ಸಕ್ಕೋದ? ನಮ್ಮ ಅಣ್ಣ ಕೆನ್ನೆಗೊಂದ್ ಎಡ್ ಬಿಟ್ಟ. ಅಷ್ಟೇ ತಾನೆ? ಇದ್ಯಾಕೆ ನೀವು ಕೆನ್ನೆ ಮುಟ್ಟು ನೋಡ್ಕೊಳ್ತಾ ಇದ್ದೀರಾ? ನಿಮ್ಗೆ ಯಾರಾದ್ರೂ ಹೊಡೆದ್ರೇನು? ನನ್ಗ್ಯಾರು ಹೊಡಿತಾರೆ ಸರ್? ಆಯ್ತು, ನಮ್ಮಣ್ಣನ್ ಯಾರು ಹೊಡಿಯಕ್ ಬರ್ತಾರೆ? ಇದ್ರು ಈ ಮುಸುಡಿಗೆ ಆ ಬಹುಮಾನ ಎಲ್ಲ. ಸರಿ, ಚಿರಕಾರ ಎಗಿಸ್ತಾ ಇದೀಯ, ಆಮೇಲೆ ಸರಿಯಾಗಿರಲ್ಲ. ಇಷ್ಟು ದಿವಸ ಇಲ್ದಿರೋ ಅಣ್ಣ ಇವತ್ ಹೇಗೆ ಬಂದೆ? ಇವನು ನಮ್ಮಣ್ಣ ಅನ್ನೋದು ನಿಮಗ್ ಗೊತ್ತಿಲ್ಲ ಅಷ್ಟೇ. ಹಾಗಾದ್ರೆ ನಿಜವಾಗ್ಲೂ ಇವನ್ ನಿಮ್ಮ ಅಣ್ಣ ತಾನೆ? ಇನ್ನೆಷ್ಟು ಹೇಳ್ಬೇಕು? ಸರಿ, ಹಾಗಾದ್ರೆ ಭಾವೈದ ನಾನು ಏನೋ ತಿಳ್ಕೊಂಡಿದ್ದೆ, ಕ್ಷಮಿಸಪ್ಪ. ವಿಜಯ, ನಾನು ಕಸ್ತೂರಿ ಹೋಗಿ ಅರಮನೆ ವಿಷಯ ತಿಳ್ಕೊಂಡು ಬರ್ತೀವಿ, ಅಲ್ಲಿವರೆಗೂ ನಮ್ಮ ಭಾಮಿದನ್ನು ಚೆನ್ನಾಗಿ ನೋಡ್ಕೊ. ಪಾ ಕಸ್ತೂರಿ. ಏನ್ ಯೋಚನೆ ಮಾಡ್ತಾ ಇದ್ದೀಯಾ? ನನ್ನ ಬರ್ದೆ ಹೇಳ ನೋಡು ವಸಂತ, ನಾನೊಂದು ಹುಡುಗಿನ ನೋಡಿದೆ, ಎಂಥ ರೂಪವತಿ ಗೊತ್ತೆ? ಹಾಗೇನು, ಅವಳನ್ನು ಮಾತಾಡ್ತಿದ್ಯಾ? ಮಾತಾಡ್ಸೋದೆ ನಾಚಿಕೆ ಪಟ್ರೆ ಹೇಗಾಗುತ್ತೆ? ನಾನು ಪ್ರೀತಿ ನಿಂತು ಹೇಳ್ಬೇಕಿತ್ತು. ಸರಿ, ಹೇಳೋದೇನ್ ಬಂತು? ಮುಖ ನೋಡಿದ ತಕ್ಷಣ ಕೆನ್ನೆ ಬಾರಿಸೋದ್ಲು. ಅಯ್ಯೋ ಪೆಚ್ಚೆ, ಅದು ಹೊಡೆದದ್ದಲ್ಲ, ನಿನ್ನ ನಾನು ಪ್ರೀತಿಸ್ತೀನಿ ಅಂತ ತೋರಿಸಿದಾಳೆ. ಪ್ರೀತಿಸ್ತೀನಿ ಅಂತ ಹೇಳೋದಕ್ಕೆ ಹೊಡಿತಾರೇನು? ಅದು ನಿನ್ ಗೊತ್ತಾಗ್ಲಿಲ್ಲ, ಹೋಗ್ಲಿ. ಆಮೇಲೆ ಏನ್ ಮಾಡಿದ್ಲು? ಆಮೇಲೆ ಇದು ಈ ಹೂನ್ ಎಷ್ಟು ಹೋಗಿದ್ದಾಳೆ. ಓಹೋ, ಹಾಗೋ. ಸರಿ, ಅವಳು ನಿನ್ನೆದ್ರು ಹೇಳಲಾರ್ದೆ ಹೀಗ್ ಮಾಡಿದಾಳೆ. ನಾಳೆ ಉದ್ಯಾನವನದ ಬಾ, ಅಲ್ಲಿ ಮಾತಾಂತ ಅದ್ರ ಅರ್ಥ. ಹೌದೇ, ಹೆಂಗಸರು ಗುಣ ನಡತೆ ತಿಳಿಯೋ ಶಕ್ತಿನೇ ನಿನ್ಗಿಲ್ವಲ್ಲ? ನಂಗೆ ಹೆಣ್ಣು ಅಂದ್ರೆ ಹೀಗ್ ಹುಚ್ಚಿಡಿಯುತ್ತೆ ಅಂತ ತಿಳಿದಿದ್ದೇ ಇವರು. ನಾಳೆ ಉದ್ಯಾನವನದಲ್ಲಿ ಅವಳನ್ಸು, ನಿನ್ ಪ್ರೀತಿ ತೋರ್ಸು. ಹಾಗೆಯ ಪ್ರೀತಿ ತೋರ್ಸೋದು? ಅಯ್ಯೋ, ಅದನ್ನು ಹೇಳ್ಕೊಡ್ಬೇಕೆ? ಈಗ ನತ್ತಾ ಕೈ ಹಿಡ್ಕೊಂಡು ಮದನಾಸ್ತ್ರ ಮಂಗಳಾರಾಧನೆ. ಗಮನಿ ಸುಂದರಿ ಮಣಿ, ನಿನ್ನ ನೋಟದ ಬಾಣದಲ್ಲಿ ನನ್ನ ಹೃದಯವನ್ನು ಚುಚ್ಚಿ ಘಾಟ ಮಾಡಿದೆ. ನಿನ್ನ ಸೌಂದರ್ಯ ರಾಶಿಯ ಸರಪಳಿಯಿಂದ ನನ್ನನ್ನು ಬಂಧಿಸು ಅಂತ ಹೇಳು. ಇಷ್ಟೆಲ್ಲ ಹೇಳ್ಬೇಕೆ? ಇದು ಹೆಣ್ಣನ್ ಒಲಿಸೋಕೆ ಗಂಡಳ ಮಾತು. ಸರಿ, ನಾನು ನಿನ್ ಬರ್ತೀನಿ. ವಸಂತ, ವಸಂತ, ಸ್ವಲ್ಪ ಇರು, ಹೊರಟು ಹೋಗ್ತಾ ಇದೆಯಲ್ಲ. ಇನ್ನೇನ್ ಮಾಡ್ಲಿ? ಆಕೆನ ಕಂಡಾಗ ಹೇಳ್ಬೇಕು ಅನ್ನೋದನ್ನ ಸ್ವಲ್ಪ ಬರ್ಕೊಟ್ ಹೋಗು, ಕಂಠಪಾಠ ಮಾಡಿ. ಸರಿ ಬಾ. ಪ್ರಭು, ರಾಜಕುಮಾರಿ ಎಲ್ಲಿ ಕಾಣಿಸುತ್ತ? ಏನು ರಾಜಕುಮಾರಿ ಕಾಣಿಸುತ್ತಿದ್ದೀವಿ? ಮಹಾರಾಣಿಯವರೇ, ನಿಮಗೆ ತಿಳಿಯದೆ ಕಣ್ಣಲ್ಲಿ ಕಣ್ಣಿಡುತ್ತಿರುವ ಕಾವಲುಗ ತಿಳಿಯದಂತೆ ರಾಜಕುಮಾರಿ ತಪ್ಪಿಸಿಕೊಂಡು ಹೋಗಲು ಹೇಗೆ ಸಾಧ್ಯ? ಒಂದು ವೇಳೆ ಗುಪ್ತ ಮಾರ್ಗವಿರಬಹುದು. ಮಹಾರಾಣಿಯವರನ್ನು ತಪ್ಪಾಗಿ ತಿಳಿದಿದ್ದೆ, ಈಗ ನಾನು ಸರಿಯಾಗಿ ತಿಳಿದಂತಾಯಿ. ಕೂತಲ್ಲಿಯೇ ಕಾರಸ್ಥಾನ ಮಾಡುತ್ತಿರು ಕಾಣುತ್ತಿರಿ. ಮಹಾರಾಣಿಯವರೇ, ನಿಮ್ಮ ಕಾರಸ್ಥಾನಕ್ಕೆ ಇದು ಸರಿಯಾದ ಸ್ಥಳವಲ್ಲ ರಾಣಿ. ಆತ್ರ ಪಟ್ಟು ನಿಮ್ ಕೆನ್ನೆ ಹೊಡೆದೆ, ಕ್ಷಮಿಸಿ. ತುಂಬಾ ಪೆಟ್ಟಾಯ್ತೆ? ಅದೇನ್ ಪೆಟ್ಟಿಲ್ಲ, ಪರವಾಗಿಲ್ಲ. ನಿಂತೆ ಮಾತಾಡ್ತಿದ್ರಲ್ಲ, ಬನ್ನಿ ಕುಳಿತು ಮಾತಾಡೋಣ.
ಕುಳಿತುಕೊಳ್ಳಿ. ನಾನು ನಿಂತ್ಕೊಂಡೆ. ಪರವಾಗಿಲ್ಲ, ಕುಳಿತುಕೊಳ್ಳಿ. ನಾನು ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತಿದ್ದೀನಿ. ಹೇಳಲೆ? ಹೇಳಿ. ಹೋಗ್ಲಿ, ಬೇಡ ಬಿಡಿ. ಹೇಳಿ. ನನ್ನ ಹೊಡೆದಾಗ ಹೊಡೆಯಿರಂತ ಹೊಡೆದ್ಬಿಟ್ರೆ? ಖಂಡಿತ ಹೊಡೆಯಲ್ಲ. ಹೊಡೆಯಲ್ಲ ತಾನೆ? ನನ್ನ ರಾಣಿ. ಮದನಾಸ್ತ್ರ ಮಂಗಳ ರದನೆ ಮನ್ ಮನೋಹಾರ ಮಂದ ಸ್ಮಿತ ಗಮನೆ ಸುಳು ನಿನ್ನ ನೋಟದ ಬಾಣಗಳು 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 ನನ್ನ ಹೃದಯವನ್ನು ಚುಚ್ಚಿ ಗಾಯ ಮಾಡಿದೆ. ನಿನ್ನ ಸೌಂದರ್ಯ ರಾಶಿಯ ಸರಪಳಿಯಿಂದ ನನ್ನನ್ನು ಬಂಧಿಸು. ಈ ಮಾತುಗಳು ಯಾಕೆ? ಅಲ್ಲ, ವಾಸನೆ. ನೀನು ವೇಷ ಕೂಡ ಹಾಕ್ತೀಯ? ವಾಸಂತಿ, ಹೊಸ ಬಾಳಿನ ಆಶಾ ಸುಮ ಬೆಸೆಯಿತು ನಮ್ಮ ಈ ಪ್ರೇಮ. ಒನಲ್ಲೆ ಚಂದುಟಿಯು ಕೆಂಪೇರಿದೇಕೆ ನಿನ್ನನೇ ಸೇರೋ ಕಾತುರವದಕ್ಕೆ ನಿಂದಿಹೆ ನಾನು ಪೂರೈಸೆ ಬಯಕೆ ಒಂದಾಗಿ ನಡೆವ ಒಲವೆಂಬ ಜಗಕ್ಕೆ ಒಂದಾಗಿ ನಡೆವ ಒಲವೆಂಬ ಜಗಕ್ಕೆ ಹೊಸ ಆಶಾ ಸುಮ ನಮ್ಮ ಈ ಪ್ರೇಮ
ಹಿಡಿಯೋದೆ ಕಷ್ಟ, ಇನ್ನು ಕಣ್ಣು ಮುಚ್ಕೊಂಡು ಹಿಡಿದ್ರು ಸಿಕ್ತೀಯಾ? ಕಸ್ತೂರಿ ಕಸ್ತೂರಿ ಸಿಕ್ಬಿಡೆ, ನಿಂದಮ್ಮ ಯಾತೀನಿ ಸಿಕ್ಬಿಡೆ. ಎಲ್ಲಿದೆಯ ಕೇಸರಿ? ಕಸ್ತೂರಿ ಸಿಕ್ಬಿಡೆ, ಸಿಕ್ಬಿಡೆ, ಸಿಕ್ಬಿಟ್ಟು. ಯಾವಾಗ ಬಂತು ಮೀಸೆ? ನಾನೇನ್ ಮಾಡ್ಲಿ? ಹತ್ಕೊಳ್ಳಿ ಅವನ್ನ. ಈಗೇನ್ ಮಾಡ್ಲಿ? ತಗೊಂಡು ಮರಕ್ ಬಿಕ್ಕಿ ಅವನ್ನ. ನಾನೇನ್ ಮಾಡ್ಲಿ? ಏನಂತೀಯ? ಹೋಗಲಿಲ್ಲ. ಆದಷ್ಟು ಬೇಗ ವಿಜಯ ಸಂಪಾದಿಸಿ.
ಸಮಯಕ್ಕೆ ಮುಂದೆ ಅಲ್ಲಿ ನೋಡು ಅಲ್ಲಿ ಅರ್ಥ ಆಯ್ತು ಬೇಗ ಬೇಗ ಬಿಚ್ಚು ಬಾಬಾ ಚಂದನು ಹೇಳಿದಂತೆ ನೀನು ಅಡ್ಡದಾರಿ ಹಿಡಿದಿರುವುದು ನಿಜವೇ ಅಮ್ಮ ನಿಮಗಾಗಲಿ ರಾಜವಂಶಕ್ಕಾಗಲಿ ಕಳಂಕ ತರುವಂತ ಕೆಲಸವನ್ನು ನಾನು ಮಾಡಿಲ್ಲ ಅಮ್ಮ ನನ್ನ ಮಾತನ್ನು ನಂಬಿ ಆಹಾ ಈಗ ಏನು ಹೇಳಿದರೂ ನಂಬಬೇಕಾದ್ದೆ ಅವಸರದಲ್ಲಿ ನಾನೇ ತಪ್ಪು ಮಾಡಿದೆ ಇಲ್ಲದಿದ್ರೆ ಮಹಾರಾಣಿಯವರು ಆ ಅನಾಮಧೇಯ ಅಳಿಯನನ್ನು ಕಣ್ಣು ತುಂಬ ನೋಡಬಹುದಾಗಿತ್ತು ನಾನು ಬೇರೆಯವರ ಜೊತೆಯಲ್ಲಿ ಮಾತನಾಡುತ್ತಿದ್ದುದು ನಿಜ ಆದರೆ ಆತ ಯಾರು ಏಕೆ ಮಾತಾಡಿದೆ ಏನೇ ಎಂಬುದನ್ನು ಮಾತ್ರ ಇಲ್ಲಿ ನಾನು ಹೇಳಲಾರೆ ಹೇಳಲೇಬೇಕು ಒತ್ತಾಯ ಪಡಿಸುವ ಅಧಿಕಾರ ನಿನಗಿಲ್ಲ ಏಕಿಲ್ಲ ರಾಜ್ಯದ ಕೀರ್ತಿ ಅಡಗಿಸದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ಹೊತ್ತ ನನಗೆ ಕೇಳುವ ಅಧಿಕಾರವಿದೆ ರಾಜವಂಶದ ಗೌರವವನ್ನು ಕಾಪಾಡುವುದಕ್ಕಾಗಿ ರಾಜಮನೆತನದಲ್ಲಿ ಯಾವ ಅನೀತಿಯೂ ನಡೆಯದಂತೆ ಕಟ್ಟಾಜ್ಞೆ ಮಾಡುತ್ತೇನೆ ನಿಲ್ಲಿಸು ರಾಜ್ಯ ಲಾಲಸೆ ತುಂಬಿದ ನೀನು ಅಪೂರ್ವ ರಾಜಭಕ್ತ ಅಸೀಮ ರಾಜನಿಷ್ಠ ದಂಡನಾಯಕ ಕುಮಾರಿ ಸುಮ್ಮನಿರು ಕುಮಾರಿಯವರೇ ಮಹಾರಾಣಿಯವರೊಂದಿಗೆ ಸ್ವಲ್ಪ ಮಾತನಾಡಬೇಕಾಗಿದೆ ತಾವು ದಯಮಾಡಿ ನನ್ನ ಕಣ್ಣು ತಪ್ಪಿಸಿ ನನ್ನ ತಾಯಿಗೆ ಇಲ್ಲದನ್ನು ಹೇಳಬೇಕೆಂದೋ ಈ ಪ್ರಯತ್ನ ನನ್ನ ತಾಯಿಯನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲಾರೆ ಎಲ್ಲಿಗೂ ಹೋಗಬೇಕಾದಿಲ್ಲ ನಿಮ್ಮ ಮಂದಿರಕ್ಕೆ ಸೇವಕರ ಜೊತೆಯಲ್ಲಿ ಸೇವಕರೇ ಕುಮಾರಿಯನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ಇಲ್ಲ ನಾನು ಇಲ್ಲಿಂದ ಹೋಗುವುದೇ ಇಲ್ಲ ಹೋಗಲೇಬೇಕು ಮಹಾರಾಣಿಯವರೇ ನಿಮ್ಮ ಭವಿಷ್ಯತನ ಒಳಿತು ಕೆಡುಕುಗಳನ್ನು ಸಮಾಲೋಚಿಸಬೇಕಾಗಿದೆ ನಿಮ್ಮ ಕುಮಾರಿಗೆ ಸ್ವಲ್ಪ ಹೇಳಿ ಕುಮಾರಿ ಅಮ್ಮ ಹೋಗು ಕುಮಾರಿ ಅಮ್ಮ ಹೋಗು ಮಗಳೇ ಮಹಾರಾಣಿಯವರೇ ವಯಸ್ಸಿಗೆ ಬಂದ ಹೆಣ್ಣು ಮಗಳನ್ನು ಮದುವೆ ಮಾಡದೆ ಮನೆಯಲ್ಲಿ ಇಟ್ಟುಕೊಂಡಿರುವುದರಿಂದ ಈ ಇಲ್ಲದ ಚಿಂತೆಗೆ ಗುರಿಯಾಗಬೇಕಾಗಿದೆ ನಿಜ ಇದಕ್ಕೆ ದಾರಿಯೇ ಕಾಣದಾಗಿದೆ ಅಷ್ಟು ಚಿಂತೆ ಪಡಬೇಕಾದಿಲ್ಲ ತಾವು ಒಪ್ಪಿದರೆ ಮದುವೆಗೆ ಏರ್ಪಾಡು ಮಾಡುತ್ತೇನೆ ಅವಸರದಲ್ಲಿ ನಿರ್ಧರಿಸುವ ವಿಚಾರವಲ್ಲ ಪ್ರಚಂಡ ಮದುವೆ ಬದುಕಿನ ಭವಿಷ್ಯ ಸಂತೋಷಕ್ಕೆ ಅಡಿಗಲ್ಲಾಗಿರಬೇಕೇ ವಿನಃ ಅಪಾಯವಾಗಬಾರದು ಇದಕ್ಕೆ ಅಂತಸ್ತು ಗೌರವ ಇರುವ ವರನನ್ನು ಆರಿಸಬೇಕು ಆಯ್ಕೆ ಆಗಲೇ ಆಗಿದೆ ತಾವು ಒಪ್ಪಿದರೆ ವರನ್ ಯಾರು ನಾನೇ ಮಹಾರಾಣಿಯವರೇ ಆದಷ್ಟು ಬೇಗ ನಿಮ್ಮ ಕುಮಾರಿಯ ವಿವಾಹಕ್ಕೆ ಏರ್ಪಾಟು ಮಾಡಿ ಇಲ್ಲದೆ ಹೋದರೆ ಏನು ಅನರ್ಥವಾಗುವುದು ಏನು ಈ ನಿನ್ನ ಸಲಹೆ ಅನಗತ್ಯ ಹಾಳಾಗಿದ್ದವನಿಗೆ ಅರಸಲಾಗುವ ಆಸೆ ಅದರ ಮೇಲೆ ರಾಜ ಸಂಬಂಧ ಬೇರಬೇಕೆ ಕಾಲ ಬದಲಾಗಿದೆ ಆಳು ಅರಸ ಅರಸ ಆಳು ಈಗ ಮಹಾರಾಣಿಯವರು ದಾದಿಯಾದ ಕುಡಿಲೇಬೇಕು ಅಲ್ಲ ಮೈಯೆಲ್ಲ ಕಣ್ಣಾಗಿರ್ಲಿ ಹಿಂದೆ ಈ ಅಣ್ಣ ಪ್ರಪಂಚವೆಲ್ಲ ಕುರುಡು ಅಂತ ತಿಳ್ಕೊಂಡು ಹೆಣ್ಣಿನ ಜೊತೆ ಸರಸಕ್ಕೆ ನಿಂತ ಹಣ್ಣಾದ ನೋವು ಅನುಭವಿಸ್ತಾ ಇದ್ದಾನೆ ಅನುಭವಿಸ್ತಿ ಯಾರ್ಬೇಡ ಅಂತಾರೆ ಈಗ ನನಗೇನು ಆಗಿಲ್ಲ ಅದಕ್ಕೆ ಪ್ರಪಂಚ ಮುಗೋದನ್ನು ಕಾಡ್ತಿದ್ಯಾ ನನ್ನಿಂದಾಗಿ ಆಕೆ ಪಾಪ ಎಷ್ಟು ಕಿರುಕುಳ ಅನುಭವಿಸ್ತಾ ಇದ್ದಾಳು ಏನು ಅಯ್ಯೋ ಪಾಪ ಆಕೆ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೋ ಏನು ಈಗ ಅದನ್ನ ತಿಳ್ಕೊಳ್ಳೋ ದಾರಿ ಇಲ್ವಲ್ಲ ಯಾಕಿಲ್ಲ ನೋಡು ಏ ಕಸ್ತೋರಿ ನೀನು ಹೋಗಿ ರಾಜಕುಮಾರಿ ವಿಷಯ ತಿಳ್ಕೊಂಡ್ ಬರ್ತಕ್ಕದ್ದು ಕೂತ್ಬಿಟ್ಟಲ್ಲ ಹೋಗು ಏಯ್ ಸಾಕ್ ಬಡಾಯ್ ನಾನೇ ನೀನ್ ನಾಳಲ್ಲ ಯಜಮಾನಿಗೆ ತೋರ್ಸಕ್ಕೆ ಇರ್ಲಿ ಇರ್ಲಿ ದೊಡ್ಡ ಗಂಟಿಸ್ಬೇ ನೀನು ಹೋಗಿ ಸ್ವಲ್ಪ ವಿಚಾರ ತಿಳ್ಕೊಂಡ್ ಬರ್ತೀಯ ನಾನು ಹೇಳ್ದಾಗ ಈಗ ನಯವಾಗಿ ಹೇಳಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ಏನೋಡ್ತಿತ್ತು ಅಧಿಕಾರ ನಡೆಸಿದ್ರೆ ಕೇಳೋರು ಯಾರು ಆಗೋ ವಿಷಯ ಬೇಗ ಹೋಗಿ ಬನ್ರಿ ಇದೆಲ್ಲ ದಿನಚರಿ ಇದ್ಯಾಕೆ ಮುಖ ಹಿಂಗ್ ತಿನ್ನು ಮಂಗನಾಗಿದೆಯಲ್ಲ ನೀನೇ ಕಾರಣ ನಾನೇ ಇದೇನೋ ಆಶ್ಚರ್ಯ ನಿನ್ನ ಆಶ್ಚರ್ಯದ ಮನೆ ಹಾಳಾಯ್ತು ಕಸ್ತೂರಿ ನಿನ್ನ ಮೇಲೆ ನನ್ನ ಪಂಚಪ್ರಾಣ ಇರೋ ವಿಷಯ ನಿನಗೆ ಗೊತ್ತಿಲ್ಲ ಕೊಂಚ ಕೊಂಚವಾಗಿ ಗೊತ್ತು ಅಂದ ಮೇಲೆ ಅವತ್ತು ಯಾವನ ಜೊತೆಯಲ್ಲಿ ಸರಸ ಆಡ್ತಿದ್ದೆ ನನ್ನ ಗಂಡನಾಗನ ಜೊತೆಯಲ್ಲಿ ಆ ಬಂಡ ನಿನಗೆ ಗಂಡ ಏನ್ ಮಾಡ್ಲಿ ಗಂಡೋ ರುಬ್ಬಗಂಡೋ ಗಂಡ ಹಾಕಕ್ ಸಿದ್ಧವಾಗಿದ್ದಾರೆ ಅದಕ್ಕೆ ಒದ್ದಾಡ್ತಿದ್ದೀನಿ ಏನ್ ಕೆಲಸ ಮಾಡ್ತಾ ಇದ್ದಾನೆ ಆ ಹೆಂಟೆ ಗೊತ್ತಾ ಅಡ್ಡೆ ಹೋರೋದ್ರಿಂದ ಹಿಡಿದು ಅಡಿಗೆ ಮಾಡೋವರೆಗೂ ಸೈ ಹಾಗಾದ್ರೆ ಅಪ್ಪಣ ಹೇಳಿನೇ ಅಯ್ಯ ಹಾಗೇನ್ ಬೇಡ
ಚುತ್ತ ಅಂದ್ರೆ ಹದ್ದನಂಗೆ ಎದ್ದೆದ್ದು ಬರ್ತಾನೆ ಅವನು ಚುತ್ತ ಹೌದು ನನ್ನ ಹತ್ರ ಹಗಲು ರಾತ್ರಿ ಅವನು ಯುದ್ಧಕ್ಕಿದ್ದೇ ಅಲ್ಲ ಅಂದ್ರೆ ಜಗಳ ಅದೇ ಏನ್ ಮಾಡ್ಲಿ ನನ್ನ ಹಣೆ ಬರುತ್ತೆ ಹಾಗಾದ್ರೆ ಅವನ ಜೊತೆಯಲ್ಲಿ ನೀನು ಮದುವೆ ತೀರ್ಮಾನ ಅನ್ನು ಆಗವರೆಗೂ ಅನುಮಾನವೇ ಅನ್ನು ಯಾರನ್ನ ನಿನ್ನೆ ನಾನು ಪ್ರೀತಿ ಕರೆಯೋದ್ ಹಾಗೆ ಪ್ರೀತಿ ಹೀಗೆಲ್ಲ ಕರೀತಾರ ಅಮ್ಮ ಅಂಕುದಿನಿಗೆ ಇದೊಂದು ಗೊತ್ತಿಲ್ಲ ನಿನ್ ಚಿನ್ನ ಅಂದಾಗ ನಮ್ಮ ಎಲ್ಲ ಕುಳುಕುತ್ತೆ ಜೀವ ಅನ್ನೋದು ಕುಳುಕುತ್ತೆ ಹೇಳ್ಬೇಕು ನನಗೂ ಹಾಗೆ ಅನ್ಸುತ್ತೆ ಈ ಪ್ರೇಮ ಸಮಾಧಿಯಲ್ಲಿ ಹಾಗೆ ನಿನ್ನ ಕೈ ಹಿಡಿಬೇಕು ಅನ್ಸುತ್ತೆ ಹಾಗೆ ನಿನ್ನ ತಬ್ಬಕೋಬೇಕು ಅನ್ಸುತ್ತೆ ಹಾಗೆ ತುಂಬಾ ಮುಂದುವರಿತಿದ್ಯಲ್ಲ ಸಮಾಧಿಯಲ್ಲಿದ್ದೀನಿ ಸಮಾಧಿಯಲ್ಲಿದ್ದೀನಿ ಮಾತಿಗೆ ಹಾಗೆ ರಾಜ್ಕುಮಾರ್ ಈಗ ಎಲ್ಲಿ ಯಾಕೆ ನನ್ ಮಾಮೂಲ್ ಅಂತ ಹೂ ಕೊಡ್ಬೇಕಾ ಇವತ್ತು ನಿನ್ನ ಮಾಮೂಲ್ ಹೂ ಬೇಕಾಗಿಲ್ಲ ನಿನ್ನ ಇದ್ದು ಬದ್ದು ಬುದ್ಧಿನ ಬರೀ ಹತ್ತನಾಗಿರುವ ಎರಡು ಬಾರಿ ಹೂ ಮಾಲೆ ಸಂಜೆ ಒಳಗೆ ಕಟ್ಕೊಂಡು ಬಂದ್ಬಿಡು ಇದನ್ನ ಹೇಳೋಕ್ ನಾನೇ ನಿನ್ ಮನೆ ಬರ್ತಿದ್ದೆ ಯಾಕೊಳಿ ನೀನೇ ಬಂದಲ್ಲ ಎರಡು ಹೂವಿನ ಮಾಲೆಗಳು ಯಾರಿಗೆ ನಮ್ಗ ಈಗಲೇ ನನಗೂ ನಿನಗೂ ಎಲ್ಲಿ ಮತ್ತಾರ್ಗೆ ನೋಡು ನಮ್ ಸೈನ್ಯಾಧಿಪತಿಗಳು ಇವತ್ತು ರಾಜ್ಕುಮಾರಿ ಹೂ ಮಾಲೆ ಹಾಕೇ ಬಿಡ್ಬೇಕು ಅಂತ ತೀರ್ಮಾನ ಮಾಡೇ ಬಿಟ್ಟಿದ್ದಾರೆ ಬಹಳ ಸಂತೋಷ ಸುದ್ದಿ ಇದಕ್ಕೆ ರಾಜ್ಕುಮಾರ್ ಒಪ್ಪಿದ್ರ ಒಪ್ಪಲಿ ಬಿಡ್ಲಿ ನಮ್ಮ ಧಣಿ ಹಠ ಹಿಡಿದ ಮೇಲೆ ಹೆಣಕ್ಕಾದ್ರೂ ಹೂ ಮಾಲೆ ಹಾಕಿ ಬಿಡ್ತಾರೆ ಇದನ್ ಹೇಳಿ ನಿನ್ ಬಾಯಿ ಏನ್ ಹಾಕ್ಲಿ ಅಂದ್ರೆ ಅಯ್ಯೋ ಸಕ್ಕರೆ ಇಲ್ವಲ್ಲ ಪರವಾಗಿಲ್ಲ ನಿನ್ ಕೈಯಿಂದ ಮಣ್ಣು ಹಾಕಿದ್ರು ನಾನು ಅದನ್ನ ಸಕ್ಕರೆ ಅಂತ ತಿಳ್ಕೊತೀನಿ ನಿನ್ ಬಾಯಿಗ್ ಮಣ್ಣು ನಾನ್ ಹೇಗ್ ಹಾಕ್ಲಿ ನನ್ ಸಂಕಟವಾಗುತ್ತೆ ನಿನಗೆ ಸಂಕಟ ಆಗೋದಾದ್ರೆ ಬೇಡ ನಿನಗೆ ಸಂತೋಷವಾಗುತ್ತೆ ಅಂದ್ರೆ ನನ್ನ ಕೈಯಿಂದ ನಾನೇ ಮಣ್ಣು ಹಾಕೋತೀನಿ ನನ್ ಜಾಣ ಅಂದ್ಹಾಗೆ ರಾಜ್ಕುಮಾರ್ ಈಗ ಎಲ್ಲಿ ಅದು ಬಹಳ ಗುಟ್ಟು ಹೇಳ್ಬಾರ್ದೆ ಬಾಯಿ ಬಿಟ್ಟು ಇಷ್ಟೇನೆ ನನ್ ಮೇಲೆ ಪ್ರೀತಿ ಹೇಳ್ತೀನಿ ಹೇಳ್ತೀನಿ ಸೈನ್ಯಾಧಿಪತಿಗಳ ರಹಸ್ಯ ಮಂದಿರದಲ್ಲಿ ಯಾರಿಗೂ ಹೇಳ್ಬೇಡ ಇದು ಬಹಳ ಗುಟ್ಟು ರಹಸ್ಯ ಮಂದಿರ ಎಲ್ಲಿದೆ ಅದು ನನಗೆ ಗೊತ್ತಿದ್ರೆ ತಾನೇ ನಾನು ನಿನಗೆ ಹೇಳೋಕೆ ಅದೇನು ಇವತ್ತು ಸಂಜೆ ಸೈನ್ಯಾಧಿಪತಿಗಳು ರಹಸ್ಯ ಮಂದಿರಕ್ಕೆ ಇಲ್ಲಿಂದ ಹೊರಡ್ತಾರೆ ಅಷ್ಟೊಳಗೆ ನೀನು ಎರಡು ಹೂ ಮಾಲೆ ತಂದು ಇಲ್ಲಿ ನನ್ನ ಕೈ ಕೊಡು ಸರಿ ನಾನು ಬರ್ಲ ರಾಜ ರಾಜ ನಾನು ತಿಳ್ಕೊಂಡ್ ಬರ್ತೀನಿ ಅಂತ ಕಸ್ತೂರಿ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಒಂದ್ ವೇಳೆ ಆಕೆ ಬಿಟ್ಟು ಅವ್ರಿಗೆ ಗೊತ್ತಾಗಬಹುದೇ ಅವಳು ಬಿಟ್ಟು ಯಾರಿಗೂ ಸಿಕ್ಕಲ್ಲ ಅಣ್ಣ ನನಗೆ ಸಿಕ್ಕಿಲ್ಲ ನಾನೇ ಹೆದರ್ದಿರುವಾಗ ನೀನಕ್ಕಪ್ಪ ಹೆದರ್ತೀಯ ಅದ ಕಸ್ತೂರಿ ವಾಸು ಕಸ್ತೂರಿ ಏನಮ್ಮ ಸಮಾಚಾರ ರಾಜ್ಕುಮಾರಿನ ಕಂಡಿದ್ಯಾ ಏನ್ ಹೇಳಿ ರಾಜ್ಕುಮಾರಿನ ಆ ಪ್ರಚಂಡ ರಹಸ್ಯ ಮಂದಿರದಲ್ಲಿಟ್ಟಿದ್ದ ಇವತ್ತು ಸಂಜೆಗೆ ಅಲ್ಲಿ ಹೋಗ್ತಾನಂತೆ ಹೂಮಾಲೆ ಹಾಕಿ ಗಾಂಧರ್ವ ಮದುವೆ ಮಾಡ್ಕೋತಾನೆ ಮಾಲೆಗಳಾಗ್ಬೇಕು ಅಂತ ಹೇಳಿದಾನೆ ಗಾಂಧರ್ವರ ಮದುವೆ ಮಾಡ್ಕೋತಾನೋ ಅದರ್ಥವ ಅಣಿ ಕೇಳ್ತ ಏನಾದ್ರೂ ಉಪಾಯ ಹುಡುಕ್ಬೇಕಲ್ಲ ರಂಗಣ್ಣ ಸರಿ ನಡಿ ರಂಗಣ್ಣ ಅವಳೇನ್ ಹೇಳಲ್ಲ ಅದೆಲ್ಲ ನಿನಗೆ ಯಾಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ನನ್ನ ಜೊತೆನಲ್ವಾ ಸರ್ದಾರ್ ಕಳಿಸಿದ್ದಾರೆ ಎಲ್ಲ ಸಿದ್ಧವಾಗಿದೆ ಏನದು ಹೂ ಹಣ್ಣು ತಿಂಡಿ ತೀರ್ಥ ಅಲ್ಲಡಿ ಎಲ್ಲಿಡೋದು ಎಲ್ಲಿ 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 ಬಿತ್ತು ಗಲಗನ ಸುತ್ತ ಕಥಾರಿ ವೀರ ಕಾಮದ ಮೃಗವೇ ಕೃತಜ್ಞತೆಯ ಪಶುವೇ ರಾಜಕುಮಾರಿಯನ್ನು ಬಲಾತ್ಕಾರದಿಂದ ಹಿಡಿಯಲು ಹೋಗುತ್ತಿರುವೆಯಲ್ಲವೇ ಹೊರಡುತ್ತಿರು ಈ ದಿನ ನಿನ್ನನ್ನು ಪರಿಮಯ ಮಾಡಿ ಪ್ರಭು ತಮ್ಮನ್ನು ಪರಿಮಯ ಮಾಡಿ ಯಾರನ್ನು ಪರಿಮಯ ಮಾಡಿ ಪ್ರಭುಗಳನ್ನು ಪರಿಮಯ ಮಾಡಿ ರಾಜಕುಮಾರಿ ನಿನ್ನ ಎದುರಿನಲ್ಲಿಯೇ ಕೊಂಡು ಹೋಗುತ್ತೇನೆ ಜಾಗ್ರತೆ ಕಠಾರಿ ನೋಡಿದ್ರ ಪ್ರಭು ಅನ್ಸಕ್ಕೂ ರಾಜಕುಮಾರಿಯನ್ನು ನನ್ನ ಎದುರಿಗೆ ಕರೆದುಕೊಂಡು ಹೋಗುತ್ತಾನಪ್ಪೋ ಕೊನ್ನಿ ಅವನು ನನ್ನ ಕೈಗೆ ಸಿಕ್ಕಲಿ ಅವನ ದೇಹವನ್ನು ತುಂಡಾಗಿ ಎಸೆಯುತ್ತೇನೆ ಪ್ರಭು ನಾವಿಲ್ಲೇ ಇರುತ್ತೀವಿ
ಕಥಾರಿ ವೀರ ಇವತ್ತು ನನ್ನ ಜೊತೆನಲ್ಲೇ ಇರ್ಬೇಕು. ನಾನು ಇವತ್ತು ರಾತ್ರಿ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ. ಮುಚ್ಚು ಬಾಯಿ. ನನ್ನವಳಾದರೆ ಸರಿ, ಇಲ್ಲವಾದರೆ ದುರ್ಮಾರ್ಗ. ಮುಂದೆ ಹೆಜ್ಜೆ ಇಟ್ಟರೆ ನಿನ್ನ ಪ್ರಾಣಗಳು ಉಳಿಯವು. ಹೂವಿನ ಮಾಲಗಳು ನಮ್ಮ ಹತ್ರಲೇ ಇದ್ವು, ಅದಕ್ಕೆ ಬಂದ್ವಿ. ಇಡುವಂತೀರಾ? ಹೋಗಿ ಹೋಗುವಂತೀರಾ? ಮುಟ್ಟೋಣ್ರಿ, ಹೋಗಿ. ರಾಜಕುಮಾರಿ, ಈ ಚಿಚ್ಚಿನ ಮುಖಭಾವ ನಿನ್ನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ. ಈಗ ನಾನು ರಾಜಕುಮಾರಿಯಲ್ಲ, ರಾಕ್ಷಸಿ. ಕಾಮಾಂಧ, ಮೊದಲಿಲ್ಲಿ ನಾಚಿಗೆ ಹೋಗು. ನಾನು ಹೋಗಬೇಕೆ? ಚಲಾಟಿ ಕೇಳ್ಬಿಟ್ಟು, ಓಹೋ ಅವನಿಗೂ ನಿಮ್ಗೂ ಎಲ್ಲ ಜಗಳ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾನಿಬ್ರು ಓಡ್ ಬಂದ್ಬಿಟ್ಟು. ನನ್ನ ಎದುರಿಗೆ ಬರೋದಕ್ಕೆ ಶೇಣಿಗೆ ಎಲ್ಲಿಂದ ಬರ್ಬೇಕಂತ ಇದೆಯಾ? ನೀವು ಹೋಗಿ. ಪ್ರಭು, ಹೊರಗಡೆ ಹೋಗೋದಕ್ಕೆ ಭಯ ಆಗ್ತಾ ಇದೆ. ಇಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಅಡಕ್ಕೊಂಡಿರ್ತೀವಿ. ಅಕಸ್ಮಾತ್ ಆ ಕಠಾರಿ ವೀರ ಬಂದ, ನಾವು ನಿಮ್ ಸಹಾಯಕ್ಕೆ ಬರ್ತೀವಿ. ನಾಚಿಕೆ ಹೇಚಿಗೆಗಳನ್ನು ತೊರೆದ ಮಾನವ ಪಶು, ದೂರದ ವಸ್ತುವಿಗೆ ಆಸೆಪಟ್ಟು ನಾಶದಾರಿ ಹಿಡಿಬೇಡ. ನನ್ನ ಸಹರೆ ಎಲ್ಲ ಮಿರುತ್ತೀನಿ. ಪ್ರಭು ಶಾಂತಂ ಪಾಪಂ ಪಾಪಂ ಶಾಂತಂ. ಅಮ್ಮಣ್ಣಿ, ಪ್ರಭುಗಳ ಕೋಪ ಪ್ರಕೋಪಕ್ಕೆ ಹೋಗೋದಕ್ಕೆ ಬಿಡಬೇಡಿ. ಅವ್ರು ಹೇಳ್ದ ಕೇಳಿ. ಮುಚ್ಚು ಬಾಯಿ, ಹೊಗಳ ಬಟ್ಟಂಗಿ. ಅಮ್ಮಣ್ಣಿ, ಯಾಕೆ ಈಗ ಹಾರಾಡ್ತೀರಾ? ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಪ್ರಭುಗಳಿಗೆ ಯಾತ್ರೆಯಲ್ಲಿ ಏನ್ ಕಡಿಮೆ? ಅವ್ರ ಮೈಕಟ್ ನೋಡಿ, ಅವ್ರ ರೂಪ ನೋಡಿ, ಅವ್ರ ಯೌವನ ನೋಡಿ, ವಯಸ್ಸು ನೋಡಿ, ಕೈ ಕೊಡಿ. ಎಂಜಲಿಗೆ ಬಿದ್ದಿರುವ ನಾಯಿ, ನಿನ್ನ ಸಮಾಧಾನದ ಮಾತು ಬೇಕಿಲ್ಲ. ಚೆಂಡಿಗೆ ಇಷ್ಟೊಂದು ತರ್ತದೆ? ಸಮಾಧಾನ ಶಾಂತಿ, ಆಕೆ ವಯಸ್ಸು ಹಾಗಾಡಿಸ್ತಾ ಇದೆ, ಅದಕ್ಕೆ ತದಾಕಿ ಹಾರಾಡ್ಬೇಕು. ಏನೋ ನಿಂತ್ಕೊಳ್ಳು, ಅದನ್ನೇ ಸ್ವಲ್ಪ ಹೇಳ್ತೀನಿ, ಸ್ವಲ್ಪ ಕಿವಿ. ಅಮ್ಮ, ದಯವಿಟ್ಟು ನನ್ನ ಮಾತು ಕೇಳಿ. ನೋಡಿ, ಅವನು ಆಕೆಗೆ ಏನೇನು ಹೇಳಬೇಕು ಎಲ್ಲ ಹೇಳ್ಬಿಟ್ಟ. ಈಗ ನಾನು ನಿಮಗೆ ಹೇಳೋದು ಮಾತ್ರ ಬಾಕಿ ಉಳಿದಿದೆ. ಒಂದು ಹೆಣ್ಣನ್ನ ಬಲಾತ್ಕಾರವಾಗಿ ವಶಪಡಿಸ್ಕೊಳ್ಳೋದು ಒಂದೇ, ಹುಳಿ ಮಾವನ ಹಣ್ಣು ತಿನ್ನೋದು ಒಂದೇ. ಆದ್ರಿಂದ ಉಪಾಯದಿಂದ ಗೆಲ್ಲಬೇಕು. ಉಪಾಯವೇನು ಬಂತು? ಅವಳ ಸೊಕ್ಕ ನಡೆಸಲೇಬೇಕು. ಅದಕ್ಕೆ ದಾರಿ ನನಗೆ ಗೊತ್ತಿದೆ. ಏನದು? ಏನ್ ಮಾಡ್ಲಿ, ಸ್ವಲ್ಪ ಗಂಧ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಗಂಧನೇ? ಯಾಕೆ? ಇಂಥ ಸೊಕ್ಕಿನ ಹೆಣ್ಣುಗಳನ್ನ ವಶ ಪಡಿಸ್ಕೊಳ್ಬೇಕಾದ್ರೆ ದಾರಿ ಅದರಲ್ಲಿದೆ. ಪ್ರಭು, ಹೀಗೆ ಆಗಿತ್ತು. ಆಗ ಒಬ್ಬ ಮಂತ್ರವಾದಿ ಬಂದು ಒಂದು ಮಂತ್ರ ಹೇಳ್ಕೊಟ್ಟ.
ಆ ಮಂತ್ರ ಹೇಳ್ಕೊಂಡು ಗಂಧ ಮೈ ಹಚ್ಚಿಕೊಂಡ್ರೆ ಎಂಥ ಹೆಣ್ಣಾದ್ರು ಹಿಂದ್ಗಡೆ ಓಡೋಡ್ ಬತ್ತಿರ್ಬೇಕು. ಅದೇನು ಹಾಗಂತ ಮಾತ್ರ ಹೇಳಬಾರ್ದಾಗಿತ್ತೇ ನೀನು? ಗಂಧ ತಾನೆ ನಾನ್ ತರ್ತೀನಿ. ಆದ್ರೆ ಒಂದಿ ಬಂತ ಏನ ಅದನ್ನ ಹೇಳೋದಕ್ಕೆ ನನಗೆ ಬಾಯೇ ಬರ್ತಾ ಇಲ್ಲ. ಹೆದರ್ಕೋಬೇಡ ಹೇಳ. ರಾಜಕುಮಾರಿ ವಶವಾಗೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಮಾಡ್ಲಾರ್ರಿ ಪ್ರಭು. ಯಾವನಯ್ಯ ಇವನು? ನಮ್ಮ ಪ್ರಭುವಿಗೆ ಅಸಾಧ್ಯವಾದ ಕೆಲಸ ಯಾವುದಯ್ಯ ಇದೆ ಅಲ್ಲವೇ ಪ್ರಭು? ಹೇಳು ಪ್ರಭು. ಮೈ ಮೇಲ್ ಕವಚ ಬಿಚ್ಚಬೇಕಾಗಿ ಬರುತ್ತೆ. ಏನು ಏನದೇ? ಹೌದು ಪ್ರಭು, ಮಂತ್ರ ಸಿದ್ಧಿಸಬೇಕಾದ್ರೆ ಬೆನ್ನಿನ ಮೇಲೆ ಗಂಧ ಹಚ್ಚಲೇಬೇಕು. ಮೈರಿಗೆ ಗಂಧ ಹಚ್ಕೊಂಡ್ರೆ ರಾಜಕುಮಾರಿ ಹಾಗೆ ಅವಶ್ಯವಾಗುತ್ತಾಳೆ. ಹಚ್ಕೊಂಡು ನೋಡಿ ಪ್ರಭು. ಅದಕ್ಕೆ ತಡ ಯಾಕೆ ಮಾಡ್ತೀಯ? ನಮ್ಮ ಪ್ರಭುಗಳು ಎಷ್ಟು ಅಂತ ವಿರಹ ವೇದನೆಯಿಂದ ತಡೆದಾರು ಅಲ್ಲವೇ ಪ್ರಭು? ಅದು ನಿಜವೇ. ಬಿಚ್ಚುಬಟ್ಟೆ ಏನಯ್ಯಾಯ್ತು? ನಮ್ಮ ಜೊತೆ ನನ್ನ ಹುಡುಗಾಟ ನಮಗೆ ಬೇಕಾದ ನನ್ ಬೆನ್ ಹಚ್ಚು ನೋಡಿ. ಬೇಡಿ ಪ್ರಭು, ಇದನ್ನ ಯಾರು ಹಚ್ಕೊತಾರೋ ಅವ್ರಿಗೆ ರಾಜಕುಮಾರಿ ಬಂದು ಬಿಡ್ತಾಳೆ. ಬೇಡ ನನಗೆ. ಓಂ ಹೀಂ ಚಿರಗಿರಿ ಸಿಂಹಾರಗಿರಿ ಮೇಲಗಿರಿ ಪ್ರಭು. ಗಂಧ ಮೈಯಲ್ಲಿ ಸರಿಯಾಗಿ ಇಳಿದ್ರೇನೆ ಮಂತ್ರ ಸಿದ್ಧಿಸಬೇಕಾದ್ರೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಕರೀರಿ ರಾಜಕುಮಾರಿನ. ಹಾಗೇನು ರಾಜಕುಮಾರಿ? ಓ ಓಹೋ, ಇನ್ನೂ ನೋಡ್ತಾ ಇರಿ ಪ್ರಭು. ಈ ಮಂತ್ರದೊಳಗೆ ಸೇರ್ಕೊಂಡಿರೋ ತಂತ್ರ ಇದು, ಗಂಧದ ಜೊತೆನಲ್ಲಿ ಚರ್ಮ ಕೇಳಿದ್ರೆ ರಾಜಕುಮಾರಿನ ಕೈ ಬೊಂಬಿ ಆಗ್ತಾಳೆ. ಹತ್ರಕ್ಕೆ ಹೋಗಿ ಪ್ರಭು. ರಾಜಕುಮಾರಿ, ನಾನೇನ್ ಹೇಳ್ಬೇಕು ತಿಳಿತಿಲ್ಲ. ನೀನ್ ಏನ್ ಹೇಳ್ಬೇಕು ತೋಚ್ತಾ ಇಲ್ವೇ ಪ್ರಭು? ಮೊದಲೇ ಹೆಣ್ಣು ಬಾಯಿ ಬಿಟ್ಟು ಹಾಗೆ ಹೇಳ್ತೇ ಪಾಪ. ಸರಿ ಕೂತ್ರೋ ಜೊತೆ. ವಾಸಂತಿ ಮಾತಾಡ ಇಲ್ವಲ್ಲೋ ಕೂತ್ರೋ, ಚೆನ್ನಾಗಿ ಕೂತ್ರೋ. ಮನೋಹರ ಮನೋನ್ಮದನ ಅಜ್ಜೋ, ಮಾತಾಡ್ಬಿಟ್ಟು ನಿಲ್ಲಿಸೋ. ಕೋಮಲಾಂಗಿ ಕೋಮಲಾಂಗಿ ಇದ್ರೆ ಕೋಪವಾಗಿ ನೋಡ್ತಾ ಇದ್ದಾಳಲ್ಲೋ ಬಲವಾಗಿ ಕೂತ್ರು. ನೀವು ಹಾಗೆ ನೋಡ್ತಾ ಇರಿ ಪ್ರಭು. ಕುಣಿತಾಳೆ, ನಲಿತಾಳೆ, ಹಾಡ್ತಾಳೆ, ಹಾಗೆ ನಿಮ್ಮನ್ನ ಆಡಿಸ್ತಾಳೆ. ಗಿಂದು ರಂಗು ರಂಗಿನ ಈ ಜಿಂಕೆ ಚಂಗು ಚಂಗೆಂದು ಹಾರುವ ರಂಗು ರಂಗಿನ ಈ ಜಿಂಕೆ ಸೆರೆಯಾಗಿ ನಿನ್ನ ಜಾಲಕ್ಕೆ ಸೆರೆಯಾಗಿ ನಿನ್ನಕ್ಕೆ ಸ್ವಗದಿಂದಂತು ಸಂಧಾನಕ್ಕೆ ಚಂಗು ಚಂಗೆಂದು ಹಾರುವ ರಂಗು ರಂಗಿನ ಈ ಜಿಂಕೆ ಮೋಹತಾಂಗೈ
ಮಾಡಿದೆಯೋ ನಿನ್ನ ಉದರವನ್ನು ಅತಿರಿಸುವೆ. ಒಳ್ಳೆ ಮಾತು ನಮ್ಮ ಜೊತೆಲಿ ಬಂದ್ರೆ ಸರಿ, ಇಲ್ಲದೆ ಹೋದ್ರೆ ಸೇನಾಧಿಪತಿಗಳಿಗೆ ಹೇಳ್ಬಿಟ್ಟು ನಿಮ್ಮ ಕಥೆ ಮುಗಿಸ್ಬಿಡ್ತೀವಿ. ಅಮ್ಮಣ್ಣಿಯವ್ರಿಗೆ ಅಂತ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಭುಗಳು ವಿಶ್ರಾಂತಿ ತಗೋತಾ ಇದ್ದಾರೆ. ಅವ್ರು ವಿಶ್ರಾಂತಿಗೆ ಏನಾದ್ರು ಭಂಗ ತಂದ್ರೆ ನಿಮ್ಮಿಬ್ರು ತಲೆ ಎರಡೆರಡು. ಪುಷ್ಪ ವೀರ ರಾಜಕುಮಾರಿಯೊಂದಿಗೆ ಅವನು ನಿಮ್ಮ ಕಣ್ಣು ಮುಂದೆ ಹೋಗುತ್ತಿದ್ರು. ನಿಜ ಮಾಡುತ್ತಿದ್ದೇನು? ಬರೆಲ್ಲಿದ್ರು ಸರಿ, ಹುಡುಕಿ ಹೇಳುತ್ತಾನೆ ಎಲ್ಲವಾ. ಮಂತ್ರಿಗಳೇ, ಹೇಗೂ ರಾಜಕುಮಾರ ರಾಜಕುಮಾರಿ ನಮ್ಮ ಬಳಿ ಗಮನೇನು ಮುತ್ತಿದ್ರೆ ಆ ಪ್ರಚಂಡನ ಬಹು ಸುಲಭವಾಗಿ ನಾಶ. ಕುಮಾರ, ಆದ್ರೆ ಈಗ ಮಹಾರಾಣಿಯವರು ಅಲ್ಲೇ ಇರುವುದರಿಂದ ನಮ್ಮೆಲ್ಲರ ಕೈ ಕಟ್ಟಿದಂತಿದೆ. ಮೊದಲು ಅವರನ್ನು ಅಲ್ಲಿಂದ ನಾನು ಈ ಕ್ಷಣವೇ ಹೋಗಿ ಮಹಾರಾಣಿಯವ್ರನ್ನಲ್ಲಿಂದ ಪಾರ್ ಮಾಡಿ ಕರ್ಕೊಂಡು ಬರ್ತೀನಿ. ಅದು ಅಷ್ಟು ಸುಲಭ ಸಾಧ್ಯವಲ್ಲ ವಿಜಯ. ಕುಮಾರ, ಎರಡು ಮೂರು ಬಾರಿ ನಮ್ಮಿಂದ ಮುಖ ಹೋದ ಪ್ರಚಂಡನು ಈಗ ಹೆಚ್ಚಿನ ಎಚ್ಚರಿಕೆಯಿಂದ ಇದ್ದಾನೆ. ಮಂತ್ರಿಗಳೇ, ಹೀಗೇಕೆ ಮಾಡಬಾರದು? ಹೇಗೆ? ಸರಿ ಹೋಗಲ್ಲ. ಗುಣಶೀಲರಿ, ನಮ್ಮ ಅಂತಃಪುರದ ರಹಸ್ಯ ದ್ವಾರದ ಪತ್ತು ಆಗಲಾರದು. ನಮ್ಮ ಆಯನ್ನು ಸುಲಭವಾಗಿ ಪಾರು ಮಾಡಬಹುದು. ಹೌದು, ಆದರೆ ಸಂದೇಹ. ನನ್ನ ರಾಣಿಗೆ ಏನಾದ್ರೂ ಆಪತ್ತು ಬರುತ್ತೆ ಅನ್ನೋ ಚಿಂತೆನೆ. ನಿಮಗಳ ಆಶೀರ್ವಾದ ನನಗಿರಬೇಕಾದ್ರೆ ನನ್ನ ಜೀವಕ್ಕೆ ಯಾವ ವಿಪತ್ತು ಬರೋದಿಲ್ಲ. ರಾಜಕುಮಾರಿ, ಆ ರಹಸ್ಯ
ನಿಮ್ಮ ಬರವನ್ನೇ ಕಾದು ಕುಳಿತಿದ್ದೆ. ಮಹಾರಾಣಿಯವರನ್ನು ಪಾರು ಮಾಡಲು ಬಂದಿದ್ದೀರೇನು? ಪ್ರಚಂಡರ ದೇಹದಲ್ಲಿ ಪ್ರಾಣವಿರುವವರೆಗೂ ನಿಮ್ಮ ಆಟಗಳೊಂದು ಸಾಗದು. ಸಾಗದೆ ಬಾ ನೋಡೋಣ. ಬರಿ ಮಾತಲ್ಲ ಕೇಳೇ ಕೊಂಚ ನಿಲ್ಲೆ ಕೊಂಬಾಳೇ ಹೂಮಾಲೆ ಕೇಳಿಂದ ನಲ್ಲೆ ಕಬ್ಬಿನ ಜಲ್ಲೆ ಓ ಕೇಳಿಂದ ನಲ್ಲೆ ಕಬ್ಬಿನ ಜಲ್ಲೆ ಕೈ ಕೊಡಲು ಕಾದಿಗೆ ನಾರಿ ಕಳ್ಳಾಟ ಆಡುವೆಯ ಮೋಹವ ತೋರಿ ಕಣ್ಣ ಸನ್ನೆಗೆ ಸೋತೆನೆ ಸುಂದರಿ ಆಹಾ ಸುಂದರಿ ನೀ ಕೈ ಕೊಟ್ಟು ನಡೆಯೇ ನನ ಕಸ್ತೂರಿ ನೀ ಕೈ ಕೊಟ್ಟು ನಡೆಯೇ ಓ ಕಸ್ತೂರಿ ಬಾಯ್ ಬಡಿದು ಹಿಡಿದು ಕಾಡದೆ ಹೋಗಯ್ಯ ಬಲ್ಲೆ ಎಲ್ಲ ನೀ ಕಾಡದೆ ಹೋಗಯ್ಯ ಬಲ್ಲೆ ಎಲ್ಲ ಅನ್ನೆ ನನ್ನ ಪ್ರೇಮ ಒಂದು ಹೂವಿನ ಚೆಂಡು ನಿನ್ನ ಕಾಲಿನಿಂದ ಒದೆಯ ಕಳುವ ನಿಗಂಡು ಸಾಕು ಸಾಕು ರೋದನೆ ಪ್ರೀತಿಯ ಬೆಂಕ ಸಿಟ್ಯಾಕೆ ನೀಡಲೆ ನೀ ಪ್ರೇಮದ ಸೇ ಮಾತಲ್ಲಿ ಗಟ್ಟಿಗ ಈ ಹೆಣ್ಣೆಂದು ಮೋಸ ಹೋಗಳು ರಂಗ ಈ ಹೆಣ್ಣೆಂದು ಬಾಳೆ ಹೂಮಾಲೆ ಕೇಳಿನ ನಲ್ಲೆ ಕಬ್ಬಿನ ಜಲ್ಲೆ ಓ ಕೇಳಿನ ನಲ್ಲೆ ಕಬ್ಬಿನ ಜಲ್ಲೆ ಬರಿ ಮಾತೆಲ್ಲ ಬೇಡ ಮಾತಿನ ಮಲ ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ನನ್ನ ಆಸೆ ಮಣ್ಣಾಯ್ತು ರಾಮ್ 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 ಅಯ್ಯೋ ನನ್ನ ಆಸೆ ಮಣ್ಣಾಯ್ತು ರಾಮ್ 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 ಕಸ್ತೂರಿ ಕಸ್ತೂರಿ
ನಾನು ಬಂದಿದ್ದೀನಿ ಕೇಸರಿ ಕಸ್ತೂರಿ ಯಾಕಿಷ್ಟು ಬೇಸರ ಪಾಪಿ ಚಂಡೋಲ ನೆಗೆದು ಬಿದ್ದು ಹೋಗ ನಾನೇ ನೀನಲ್ಲ ಆ ರಂಗ ಇದ್ದಾನಲ್ಲ ಅವನು ಬಂದು ನನ್ನ ಏನೇನೋ ಅಂದು ನಿನ್ನ ಏನೇನೋ ಅಂತ ಎಲ್ಲಿದ್ದಾನ ಅವನು ಅಲ್ಲೇ ಆ ಬಾಗ್ನತ್ರ ನಿಂತ್ಕೊಂಡು ಇನ್ನೂ ಅಂತಾನೆ ಇದ್ದಾನೆ ಅಂತಲೇ ಇರ್ಲಿ ಯಾವತ್ತಾದ್ರು ಒಂದು ದಿವಸ ನನ್ನ ಕೈ ಸಿಗ್ತಾನೆ ಅವನ ಕೈ ಮುರಿದು ಕಾಲು ಕೊಡ್ತೀನಿ ಕಸ್ತೂರಿ ಅಯ್ಯೋ ಮುಟ್ಟಬೇಡ ನನಗಾಗೋಲ್ಲ ಹೋಗ್ಲಿ ನಿನ್ನ ಮುಖನಾದ್ರೂ ಸ್ವಲ್ಪ ತೋರ್ಸೆ ತೋರ್ಸಲ್ಲ ಸೋಮವಾರ ಒಪ್ಪತ್ತು ಆ ಸೋಮಾರಿ ಒಪ್ಪತ್ತು ಇವತ್ತೇ ಬರ್ಬೇಕೆ ಹೋಗ್ಲಿ ನಿನ್ನ ಕೋಮಲವಾದ ಕೈಯನ್ನಾದ್ರೂ ಕೊಡೆ ಎದೆ ಮೇಲೆ ಇಟ್ಕೋತೀನಿ ನನ್ನ ಜೀವಕ್ಕೆ ಎಷ್ಟೋ ತಪ್ಪಾಗುತ್ತೆ ಕೈ ಕೊಡ್ಲ ಕೊಡು ತಗ ಕೇಸರಿ ಕಸ್ತೂರಿ ನೀನು ಯಾರು ನನಗೆ ಮೋಸ ಮಾಡ್ತಾ ಇದ್ಯಾತ್ತು ಸಿಗದು ಕೋಲ ಕಟ್ಬಿಡ್ತೀನಿ ಚಿಂಬು ಚಿಂಬು ಬಂದ್ರು ಪಡೀರು ಪಡೀರು ಪಡೀರಿ 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 ಈಗಲೂ ಕಾಲಾವಕಾಶ ಕೊಡ್ತೀನಿ ಆ ಮೋದಿ ಮಂತ್ರಿ ರಾಜಕುಮಾರ್ ನಿರ್ವ ಸ್ಥಳವನ್ನು ತಿಳಿಸಿದರೆ ನಿನಗೆ ಬೇಕಾದಷ್ಟು ಬಹುಮಾನವನ್ನು ಕೊಡ್ತೀನಿ ಹೇಳು ನನಗೆ ಬೇಕಾದ್ದನ್ನು ಕೊಡುತ್ತೀಯಾ ಬೇಕಾದ್ದನ್ನು ಕೇಳು ನಾನು ಕೊಡ್ತೀನಿ ನನಗೆ ಬೇಕಾದ್ದು ಏನು ಏನು ಬೇಕು ನಿನ್ನ ನನ್ನ ಪ್ರಾಣ ಬೇಕು ರಾಜಕುಮಾರ್ ದುರ್ಮಾರ್ಗಿ ಜೀವ ಹೋದರೂ ರಹಸ್ಯ ಬಯಲಾಗದು ಬಯಲಾಗದು ಹಾಗೆ ಸುತ್ತೇನೆ ರಾಣಿಯನ್ನು ಬೆಳೆಸಿಕೊಂಡು ಬನ್ನಿ ಈಗ ಯಾರ ಪ್ರಾಣ ಯಾರಿಗೆ ಬೇಕೋ ಗೊತ್ತಾಗುತ್ತೆ ನೀನು ಯಾರನ್ನು ಕಾಪಾಡಲು ಬಂದಿಯೋ ಅವಳ ಪ್ರಾಣ ನನ್ನ ಕೈಯಲ್ಲಿದೆ ಪಿಶಾಚಿ ಬೇಡ ಬೇಡ ಅನ್ನ ಬಿಟ್ಟವರನ್ನು ಹಿಂಸಿಸುವುದು ಹೆತ್ತ ತಾಯಿಯನ್ನು ಕೊಂದಂತೆ ಬೇಕಾದರೆ ನನ್ನನ್ನು ಕೊಲ್ಲು ನನ್ನನ್ನು ಕೊಲ್ಲು ನಿನ್ನನ್ನು ಕೊಂದರೆ ನನಗೆ ವಿಚಾರ ತಿಳಿಯುವುದು ಹೇಗೆ ರಾಜಮಾತೆ ಮೇಲೆ ಅಷ್ಟೊಂದು ಕನಕಿರವಿದ್ದರೆ ವಿಚಾರವನ್ನು ತಿಳಿಸು ರಾಣಿಯ ಪ್ರಾಣವನ್ನು ಉಳಿಸು ಕುಮಾರ ಬೇಡ ನನ್ನ ಉಳಿವಿಗಾಗಿ ರಾಜವಂಶದ ದೀಪವನ್ನು ಆರಿಸಬೇಡ ರಾಜಕುಮಾರ್ ನಿರ್ವ ಸ್ಥಳವನ್ನು ತಿಳಿಸಬೇಡ ಮಹಾರಾಣಿ ಸಾಕು ಅಯೋಗ್ಯತನಕ್ಕೂ ಒಂದು ಎಲ್ಲ ಇದೆ ಅದನ್ನು ಮೀರಿದಾಗ ಆ ಪರಮೇಶ್ವರನ ಸುಮ್ಮನೆ ಬಿಡಲ್ಲ ತತ್ವೋಪದೇ ಸಾಕು ರಾಜಕುಮಾರನಿರುವ ಸ್ಥಳವನ್ನು ತಿಳಿಸಿದರೆ ಸರಿ ಇಲ್ಲ ಈ ಕಬ್ಬಿಣದ ಸಲಾಕಿಗಳಿಂದ ಆ ರಾಣಿಯ ಕಣ್ಣುಗಳನ್ನು ಕೇಳುವುದನ್ನು ನೀನೇ ನಿನ್ನ ಕಣ್ಣಾರೆ ನೋಡಿದೆ ಹೇಳು ನನಗಿನ್ನು ತಾಳ್ಮೆ ಇಲ್ಲ ಇಲ್ಲವೇ ನಿಲ್ಲಿಸು ನಿಲ್ಲಿಸು ರಾಜಮಾತೆಯ ಕಣ್ಣುಗಳನ್ನು ತೆಗೆಯಬೇಡ ಹಾಗಾದರೆ ವಿಷಯವನ್ನು ತಿಳಿಸು ಕೇಳು ರಾಜಕುಮಾರ ಮಂತ್ರಿ ಕುಮಾರ ಹೇಳಬೇಡ
ದೇವರಾಣಿ, ನನ್ನ ಮೇಲಾಣಿ, ನನ್ನ ಪ್ರಾಣ ಹೋದರೂ ಹೋಗಲಿ, ನನ್ನ ಕರುಣಿನ ಕುಡಿ ಚೆನ್ನಾಗಿ ಬಾಳಲಿ. ನಿಮ್ಮೆಲ್ಲರ ಸಾಹಸ ವ್ಯರ್ಥವಾಗದಿರಲಿ. ಮಹಾರಾಣಿ ಬೇಡ, ಹೇಳಬೇಡ. ಇಲ್ಲ ತಾಯಿ, ಇಲ್ಲ, ಸತ್ಯವಾಗಿ ಹೇಳುವುದಿಲ್ಲ. ನನ್ನ ಪ್ರಾಣ ಹೋದರೂ ರಾಜಕುಮಾರನಿರುವ ಸ್ಥಳವನ್ನು ಹೇಳಲಾರೆ. ಹೇಳುವುದಿಲ್ಲ, ಹೇಳುವುದಿಲ್ಲವೇ? ಇವಳನ್ನು ಎರಕೊಂಡು ಹೋಗಿ. ನಾಳೆ ಸಂಜೆವರೆಗೂ ಅವಕಾಶ ಕೊಡ್ತೀನಿ. ಆಸ್ಟ್ರೇಲಿಯಾ ವಿಚಾರವನ್ನು ತಿಳಿಸಿದರೆ ಸರಿ, ನಿನಗೂ ರಾಣಿಗೂ ಈ ಭೂಮಿಯ ಋಣದಿಂದ ಮುಕ್ತಾಯ. ಕಾಪಾಡಲು ಬಂದ. ಅದರಿಂದ ನಿನಗೇನು ಪ್ರಯೋಜನ? ಪ್ರಯೋಜನ ಬಹಳವಿದೆ. ಅನ್ಯಾಯವನ್ನು ನಿರ್ಮೂಲ ಮಾಡಿ ದುಷ್ಟ ಪ್ರವರ್ತನೆಯನ್ನು ನಾಶ ಮಾಡುವ ವೀರನೊಬ್ಬರನ್ನು ಕಾಪಾಡಬೇಕಾಗಿದೆ. ನಡಿ, ಹೊರಗಡೆ ಕುದುರೆಗಳು ಸಿದ್ಧವಾಗಿವೆ. ಅಂದರೆ? ಹೆಚ್ಚು ಮಾತನಾಡಲು ಅವಕಾಶವಿಲ್ಲ. ನನ್ನ ಪ್ರಾಣಗಳನ್ನು ಆಪತ್ತಿಗೆ ಗುರು ಮಾಡಿಟ್ಟು ಬಂದಿದ್ದೇನೆ. ತಡ ಮಾಡಿದ್ರು ಪ್ರಾಣಕ್ಕೆ ಆಪತ್ತು. ತೆಗೆದುಕೋ. ಅನ್ಯಾಯವನ್ನು ಮಾಡಿದ ಆ ಪಿಶಾಚಿ ಸ್ನೇಹ ಬೇಡವೆಂದು ಅವನ ರಾಜದಾಹಕ್ಕೆ ಅಡ್ಡಿಯಾಗಬೇಕೆಂದು ನಿರ್ಧರಿಸಿದೆ. ಅಷ್ಟರಲ್ಲಿ ಈತನ ಪ್ರಾಣಕ್ಕೆ ಆಪತ್ತಾಗುವುದನ್ನು ಅರಿತು ಈತನನ್ನು ಕಾರಾಗಾರದಿಂದ ತಪ್ಪಿಸಿದೆ. ಅಷ್ಟು ಮಾತ್ರ ಅಲ್ಲ, ಈಕೆನಲ್ಲೇ ಬಿಟ್ಟಿದ್ರೆ ಇವಳ ಜೀವ ಕಾಪತ್ತು ಅಂತ ನಾನೇ ಬಲವಂತವಾಗಿ ಇಲ್ಲಿ ಕರ್ಕೊಂಡು ಬಂದೆ. ಆಶ್ರಯ ಕೊಡು ರಾಜಕುಮಾರಿ, ಆಶ್ರಯ ಕೊಡು. ಇನ್ನು ಮೇಲಾದರೂ ನಿಮ್ಮ ಜೊತೆಯಲ್ಲಿದ್ದು ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳುತ್ತೇನೆ. ಕಲ, ಕ್ಷತ್ರಿಯರು ಶರಣಾಗತ ರಕ್ಷಕರು, ಭಯಪಡಬೇಡ, ಇನ್ನು ನಮ್ಮ ಜೊತೆಯಲ್ಲಿಯೇ ಇರು. ವಾಸಂತಿ, ಮಂತ್ರಿಗಳು ಅಪ್ಪಾಜಿಯವರಲ್ಲಿ ಅವರ ಜನತೆಯನ್ನು ಸೇರಿಸಲು ಆಯುಧಗಳನ್ನು ಹೊಂಚಲು ಗ್ರಾಮಗಳಿಗೆ ಹೋಗಿದ್ದಾರೆ. ನೀವು ಬಂದೊಡನೆ ಅವರನ್ನು ನೋಡಲು ಕಳುಹಿಸಬೇಕೆಂದು ಹೇಳಿದ್ದಾರೆ. ಹೌದಾ? ನಾಗಣ್ಣ, ಅಣ್ಣ, ನೀನು ಇವ್ರ ಯೋಗಕ್ಷೇಮ ನೋಡ್ಕೋ, ನಾನು ಹೋಗಿ ಅಪ್ಪಾಜಿಯವ್ರನ್ನ ನೋಡ್. ಸರಿ ಅಣ್ಣ. Thank you.
ಕುತಂತ್ರಗಳೊಂದು ಈ ಪ್ರಚಂಡರ ಮುಂದೆ ಸಾಗದು ಮಹಾರಾಣಿ
ಈ ಪತ್ರಕ್ಕೇರಿ ಹಸ್ತಾಕ್ಷರ ಹಾಕಿ. ಏನಂತ? ನಿಮ್ಮ ಪುತ್ರಿಯನ್ನು ನನಗೆ ಕೊಟ್ಟು ವಿವಾಹ ಮಾಡುತ್ತೇನೆ. ನಿನಗೆ ವಿಶ್ವಾಸಘಾತಕ ಅಂತಸ್ತು ಗುಣ ನಡತೆ ಇದೊಂದೂ ಇಲ್ಲದ ಅಲ್ಪ ನಿನಗೆ ರಾಜ ಸಂಬಂಧ ಬೇಕೆ? ಮಾತನಾಡುವಾಗ ಎಚ್ಚರದಿಂದ ಮಾತನಾಡಿ. ನಿಮ್ಮ ಕುಮಾರಿ ಬಹಿರಂಗವಾಗಿ ಯಾವನೋ ಅನಾಮತಿಯರೊಣ್ಣೆ ಚೆಲ್ಲಾಟ ಮಾಡುತ್ತಿದ್ದ ವಿಷಯ ತಿಳಿದಾಗ ಈ ಅಂತಸ್ತಿನ ಎಣಿಕೆ ಬರಲಿಲ್ಲವೇ? ಈಗ ನಾನು ಹಿಡಿದಂತೆ ಒಪ್ಪಲೇಬೇಕು. ಇದಕ್ಕೆ ನಾನು ಒಪ್ಪಬೇಕೆ? ತನ್ನ ಬಿಟ್ಟವನನ್ನು ಕುಂದ ಮಹಾಪಾಪಿ. ನಾಲಿಗೆ ಹದ್ದು ಮೀರುತ್ತಿದೆ. ಆ ವಿದ್ರೋಹಿಗಳು ನಿಮ್ಮ ನೆರವಿಗಾಗಿ ಬರುತ್ತಾರೆಂಬ ಧೈರ್ಯದಿಂದ ಹಾರಾಡುತ್ತಿರುವೆ ನೀನು. ಈ ಪ್ರಚಂಡನ ಮುಂದೆ ಅವರ ಸಾಹಸಗಳೊಂದು ಸಾಗವು. ಸಾಗದೆ ನಿನ್ನ ಸಾವಿಗೆ ನೀನೇ ಔತಣ ಕೊಡುತ್ತಿರುವೆ. ನಿಲ್ಲಿಸು ರಾಜಕುಮಾರ. ಕಣ್ಣು ಕೆಂಪೇರಿಸಿ ಹಲ್ಲು ಕಡದ ಮಾತ್ರಕ್ಕೆ ಈ ಪ್ರಚಂಡನು ಹೆದರಿಕೊಳ್ಳುವ ನೇನು ಮಹಾರಾಣಿ. ಇನ್ನು ಮಾತಿಗೆ ವ್ಯವಧಾನವಿಲ್ಲ. ಹತ್ತನ ಹಾಕಿ. ನನ್ನ ಪ್ರಾಣ ಹೋದರೂ ಇದಕ್ಕೆ ನಾನು ಒಪ್ಪಲಾರೆ. ಹಾಗೇನು ರಾಜಕುಮಾರಿ, ಕಡೆಯ ಸಾರಿ ಹೇಳುತ್ತಿದ್ದೇನೆ, ನಿನ್ನ ತಾಯಿಗೆ ನೀನಾದರೂ ಹೇಳಿ ಒಪ್ಪಿಸು. ನಾನು ಕ್ಷತ್ರಿಯ ಕನ್ನಿ, ಒಡ್ಡು ಬೆದರಿಕೆಗೆ ಹೆದರುವುದಿಲ್ಲ. ನಿನ್ನಂತಹ ವಿಶ್ವಾಸಘಾತಕನನ್ನು ಕೈಹಿಡಿಯುವಷ್ಟು ಪಾಪಿಷ್ಟೇ ಇಲ್ಲ. ಕೋಪವು ಎಲ್ಲೇ ಮೆರುತ್ತಿದೆ, ಒಳ್ಳೆಯ ಮಾತಿಗೆ ಒಪ್ಪಲಾರ್ರಿ ಅಲ್ಲವೇ? ಇದು ಉತ್ತರ ಇಲ್ಲಿದೆ. ದ್ರೋಹಿ, ನನಗೂ ಖಡ್ಗವನ್ನು ಕೊಡು. ನಿನ್ನ ಪರಾಕ್ರಮವೇನೆಂಬುದನ್ನು ನಾನು ನೋಡುತ್ತೇನೆ. ಸೈನಿಕರೇ, ನನ್ನ ಖಡ್ಗಕ್ಕೆ ಬೇಕಾದ್ದು ಈ ರಕ್ತ. ಕುತ್ತಿಗೆ ಮೇಲೆ ಕತ್ತಿ ಬರುವ ಮೊದಲೇ ನಿಮ್ಮ ಬಾಯಿಂದ ಉತ್ತರ ಬರಲಿ. ಪಾಪಿ, ತಂದೆಯನ್ನು ಕೊಂದಿದ್ದಾಯ್ತು, ಈಗ ಮಗಳನ್ನು. ಮಹಾರಾಣಿ, ಮಗಳನ್ನು ಕೊಡುವುದಿಲ್ಲ ಎಂಬ ಛಲವನ್ನು ಉಳಿಸಿಕೊಳ್ಳುವಿರಾ, ಇಲ್ಲ ರಾಜಕುಮಾರನ ಜೀವ ಉಳಿಸುವಿರಾ? ಹೇಳಿ. ಪಾಪಿ, ಕತ್ತಿಯನ್ನು ಕೊಡು, ಪ್ರಾಣ ತೆಗೀತೇನೆ. ಮಗನೇ, ಮಹಾರಾಣಿಯವರೇ, ಏನು ಹೇಳುವಿರಿ? ಅಮ್ಮ, ಪ್ರಾಣ ಹೋದ್ರೆ ಚಿಂತೆ ಇಲ್ಲ, ನಿನ್ನ ಅಪ್ಕೋಬೇಡ. ಇಲ್ಲ ಮಗನೇ, ಇಲ್ಲ, ಸಂತೋಷದಿಂದ ಪ್ರಾಣವನ್ನು ಕೊಡು. ನಿನ್ನ ಹಿಂದೆಯೇ ನಾನು, ನನ್ನ ಹಿಂದೆ ನನ್ನ ಮಗಳು. ಈ ಅನ್ಯಾಯದ ಪ್ರಪಂಚದಲ್ಲಿ ನಾವಿರುವುದು ಬೇಡ. ಇತ್ಯರ್ಥವಾಯ್ತಲ್ಲ, ಹೆಸರಾಗು. ನನ್ನ ತಮ್ಮನನ್ನು ಉಳಿಸು, ನನ್ನ ತಮ್ಮನನ್ನು ಉಳಿಸು. ನಾನು ನಿನ್ನನ್ನು ಮದುವೆ ಆಗುತ್ತೇನೆ. ಬೇಡ ಬೇಡ ಮಗಳೇ ಬೇಡ. ಅಮ್ಮ, ನಿನ್ನ ಕರುಳಿಗೆ ಆಗುವ ಸಂಕಟವನ್ನು ನಾನು ತಪ್ಪಿಸದಿದ್ದರೆ ನಿನ್ನ ಮಗಳಾಗಿ ಪ್ರಯೋಜನವೇನಮ್ಮ? ಯಾರ ಸಾವು ಆಗದಂತೆ ನೋಡಿಕೊಳ್ಳುತ್ತೇನೆ. ನಾನು ಇದ್ದು ಸತ್ತಂತೆ ಬಾಳು ಸಾಗಿಸುತ್ತೇನೆ. ಹಸ್ತಾಕ್ಷರ ಹಾಕಿ. ಮಹಾರಾಣಿಯವರೇ, ಇನ್ನು ಚಿಂತಿಸಲು ಅವಕಾಶವಿಲ್ಲ. ಹಸ್ತಾಕ್ಷರ. ಪಾಪಿ, ನಿನ್ನ ಇಚ್ಛೆ ಪೂರೈಸಿಕೋ ಪರಮೇಶ್ವರ. ಖಂಡಿತ ರಾಜಕುಮಾರ್ ಇದು ಕೊಪ್ಪಿಲ್ಲ. ಹೌದು ಅಣ್ಣ, ಹೇಗಾದ್ರೂ ಮಾಡಿ ನಾವು ಈ ಮದುವೆ ನಿಲ್ಲಿಸಲೇಬೇಕು. ಇನ್ನು ತಡ ಹೇಗೆ? ಅವೆಲ್ಲ ಸಿದ್ಧವಾಗಿದ್ದವಲ್ಲ, ನಡೀಲಿ. ಅನುಕೂಲ ಕೋಟೆಯನ್ನು ಹುಡುಗಿಗೆ ಸಮಯವಲ್ಲ, ಉಪಾಯದಿಂದ ಕಾರ್ಯ ಸಾಧಿಸಬೇಕು. ಇಲ್ಲದಿದ್ದರೆ ರಾಜಕುಮಾರನ ಪ್ರಾಣಕ್ಕೆ ಆಪತ್ತು. ನಮ್ಮಲ್ಲಿ ಯಾರಾದರೊಬ್ಬರು ಅರಮನೆಯನ್ನು ಸೇರಿ ಮೊದಲು ರಾಜಕುಮಾರನನ್ನು ರಕ್ಷಿಸಬೇಕು. ಇದು ನಮ್ಮ ಮುಖ್ಯ ಕರ್ತವ್ಯ. ಈ ಬಲವಾದ ಕಾವಲನ್ನು ದಾಟಿ ಹೋಗುವುದು ಹೇಗೆ? ಅಪ್ಪಾಜಿ, ಉಪಾಯ ಹೊಳಿತು. ಇಲ್ಲ, ಸಾಧ್ಯವೇ ಇಲ್ಲ, ಇದೆಂದಕ್ಕೂ ನಡೆಯಲಾರದು. ಇದಕ್ಕೆ ನಿನ್ನ ಅಡ್ಡಿಯೇನು? ಇದುವರೆಗೂ ನನ್ನ ಮದುವೆಯಾಗುತ್ತೇನೆಂದು, ರಾಣಿಯಾಗುತ್ತೇನೆಂದು ಆಸೆ ತೋರಿಸಿ ಈಗ ರಾಜಕುಮಾರಿಯನ್ನು ಮದುವೆಯಾಗುವ ಪ್ರಯತ್ನವೇನು? ರಾಣಿ, ರಾಣಿಯಾಗಿ ಸಿಂಹಾಸನ ಮೇಲೆ ಕೂರುವ ಯೋಗ್ಯತೆ ರಾಜಕುಮಾರಿಗಿದೆಯೇ ಹೊರತು ನಿನಗಿಲ್ಲ. ನೀನು ಇನ್ನೊಬ್ಬರ ವಿಲಾಸಿ, ಕಂಡ ಕಂಡ ಕಡೆಯಲ್ಲಿ ಕುಣಿಯುವ ನರ್ತಕಿ. ನಾನು ವಿಲಾಸಿನಿ, ನರ್ತಕಿ? ನನಗೆ ರಾಣಿಯಾಗುವ ಅರ್ಹತೆ ಇಲ್ಲ. ವಿಶ್ವಾಸಘಾತಕ, ಇಂದು ನಾನು ರಾಜನಾಗುತ್ತೇನೆಂದು ಹೇಳುವ ಶಕ್ತಿ ಬಂದದ್ದು ಈ ವಿಲಾಸಿನಿ ಬುದ್ಧ ಶಕ್ತಿಯಿಂದ. ಪರಾಕ್ರಮದ ಪ್ರದರ್ಶನೆ ಮಾಡಿ ಏನನ್ನೂ ಸಾಧಿಸಲಾರದೆ ವಿಫಲನಾಗಿ ಜ್ವಾಲಮುಖ ಹಾಕಿ ಏನಾದರೂ ಉಪಾಯದ ದಾರಿ ತೋರಿಸಿ ಎಂದು ಅಂಗಲಾಜು ಬೇಡಿದಾಗ ದಾರಿ ತೋರಿಸಿದ್ದು
ಈ ನರ್ತಕಿ. ಇದೆಲ್ಲ ನಿನಗೆ ಈಗ ಹೇಗೆ ನೆನಪಿದ್ದುದು? ಕೃತಜ್ಞ ಮಾಡಿದ್ದನ್ನು ಮರೆಯುವ ಮಾರಾ ಪಿಶಾಚಿ. ಹುಚ್ಚು ಮಾಡಿ, ನಾನಿಗೆ ಎಲ್ಲಿ ಮೀರಿದಿ? ಮಿತಿ ಮೀರಿದ್ರೆ ನಿನ್ನ ಪ್ರಾಣಕ್ಕೆ ಆಪತ್ತು. ಇದು ಎಂದೋ ತಿಳಿದ ವಿಷಯ. ಅನ್ನ ಬಿಟ್ಟ ಮಹಾರಾಜಿ ತನ್ನ ಕೈಯಿಂದಲೇ ವಿಷ ಬಿಡಿಸಿದಂತೆ ನನಗೆ ನಾನೇ ವಿಷ ಬಿಟ್ಟುಕೊಳ್ಳುವ ದಿನ ಬರುತ್ತೆ ಎಂದು ತಿಳಿದಿದ್ದೆ. ಆದರೂ ನಿನ್ನ ಕಪಟ ಪ್ರೀತಿಯ ಮಾತಿಗೆ ಮರಳಾಗಿ ಎಲ್ಲವನ್ನು ಮರೆತಿದ್ದೆ. ಮೋಹ ಮೋಸ ವಂಚನೆ ಈ ಕಾರ್ಯಾಚರಣೆಗಳಿಗೆ ನಿನ್ನ ಸಲಹೆಯೇ ಕಾರಣ. ನಿನ್ನಂತಹ ನರರಾಕ್ಷಸಿ ಈ ಭೂಲೋಕದಲ್ಲಿಯೇ ಉಳಿಯಬಾರದು. ಏನೋ ಎರಡು ದಿವಸ ನನ್ನ ಜತೆಯಲ್ಲಿ ಇದ್ದೆ ಎಂಬ ಅಭಿಮಾನದಿಂದ ನಿನ್ನನ್ನು ಉಳಿಸುತ್ತಿದ್ದೇನೆ. ಈಗ ಏನು ಬೇಕಾದರೂ ತೆಗೆದುಕೊಂಡು ಯಾರೂ ಕಾಣದೇ ಇರುವ ಸ್ಥಳಕ್ಕೆ ಹೊರಟು ನಾನು ಹೋಗಬೇಕೆ? ಅದು ಇಂದಿಗೂ ನಡೆಯದು. ನೀನು ರಾಜಕುಮಾರಿಯನ್ನು ಮದುವೆಯಾಗಲು ನಾನು ಆಗಬಿಡುವುದಿಲ್ಲ. ಅದಕ್ಕಾಗಿ ಉಳಿಯುತ್ತೇನೆ. ಆಗ ಕೊಡುವುದಿಲ್ಲ, ಆಗಿಸುತ್ತೇನೆ. ಹೆದರೆ ಹೋಗುತ್ತಿರುವ ಏಕೆ? ನೆನಪಿಟ್ಟುಕೋ, ನಿನ್ನ ಉನ್ನತಿಗೂ ನಾನೇ ಕಾರಣ, ನಿನ್ನ ನಾಶಕ್ಕೂ ನಾನೇ ಕಾರಣಲಾಗುತ್ತೇನೆ. ಪಿಶಾಚಿ, ಈ ಪ್ರಚಂಡರ ಮುಂದೆ ನೀನು ಕಸ. ಕೃತಜ್ಞ, ಈ ಕಲಾವತಿ ಈಗ ಹೆಣ್ಣಲ್ಲ, ನಿನ್ನ ಭಾಗದ ಮಾರಿ. ಕಲ್ಯಾಣ ಮಂಟಪದಲ್ಲಿ ಎಲ್ಲೂ ಸಿಕ್ಕಾಗಿದೆ. ನನ್ನ ಮದುವೆ ಆದ ಮೇಲೆ ಆಚೆ ಕಾವಲು ಬಲವಾಗಿರಲಿ. ಕೇಸರಿ ಕೋಟಿಯ ಮಹತ್ವಾರದ ಕಾವಲನ್ನು ನೆನಗೊಪ್ಪಿಸಿದ್ದೇನೆ ಜಾಗ್ರತೆ. ಒಂದು ಹೆಣ್ಣು ಸೊಳ್ಳೆ ತಲೆನೂ ಒಳಗೆ ಬರಬಾರ್ದು, ಹಾಗೆ ನೋಡ್ಕೋತೀನಿ. ನಾನೇನು ಮಾಡ್ಲಿ? ಹತ್ತಿರವಾದಂತಲ್ಲ ಅಮ್ಮಣ್ಣಿಯವರ ಸೌಂದರ್ಯ ಹೆಚ್ಚಾಗುತ್ತಿದೆ ಅಲ್ವೇನೆ? ಇದು ನನ್ನ ಮದುವೆಯ ಸಜೀವ ಸಂಬಂಧ. Thank you.
ಬಿಟ್ಟಿದ್ದಾರೆ. ಹೇಳಿದಲ್ರ ಬಂದವರನ್ನು ಅಲ್ಲಿಂದಿ ಕೋಟೆಯಿಂದ ಹೊರಗಡೆ ತಳ್ಳಿ. ಪುರೋಹಿತರೆ ಹೇಗೆ ಮುಗಿದೆ ನಿಮ್ಮ ಶಾಸ್ತ್ರ? ದ್ರೋಹ ಸೇಡಿಗೆ ಸೇಡು. ಮುಂದೆ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳುವಷ್ಟು ಹೆಚ್ಚು ಹಾ
ರಾಜಕುಮಾರ ಪ್ರಾಣ ಉಳಿಯಲಾರದು ಹೆಚ್ಚಲ್ಲ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.